జయతి హరిరచింత్య సర్వదేవైకవంద్యః పరమగురురభీష్టావాప్తిరః సజ్జనానాం నిఖిలగుణగణరణో నిత్యనిర్ముక్తదోషః సరసిచ నయనోసౌ శ్రీపతిర్మానదోనః. ధర్మ విజ్ఞాన వైరాగ్య పరమైశ్వర్యశాలినః ఆనందతీర్థ భగవత్పాదాన్ వందే నిరంతరం. ఆపాదమౌలి పర్యంతం గురూణాం ఆకృతిం స్మరేత్, తేన విఘ్నాః ప్రణశ్యంతి సిద్ధ్యంతి చ మనోరథాః. శ్రీ గురుభ్యో నమః. హరి ఓం. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ, ಶ್ರೀ ಮುಖ್ಯಪ್ರಾಣದೇವರ ಮಹಿಮೆ ಹಾಗೂ ತದಂತರ್ಗತನಾದ ಭಗವಂತನ ಮಹಾಮಹಿಮೆಯನ್ನು ತಿಳಿಸುವುದಕ್ಕೆ ಪ್ರವೃತ್ತವಾಗಿರುವ ಪ್ರಾತಃ ಸಂಕಲ್ಪ ಗದ್ಯ, ಅದರ ವ್ಯಾಖ್ಯಾನವನ್ನು ಕಿಂಚಿತ್ತಾಗಿ ಮಾಡುವ ಸಂಕಲ್ಪವನ್ನು ಮಾಡಿದ್ದೇನೆ. ಪ್ರಾತಃ ಸಂಕಲ್ಪ ಗದ್ಯದ ಬಗ್ಗೆ ಹೇಳುವುದೇ ತುಂಬ ಇದೆ. ವಾಯುದೇವರ ಬಗ್ಗೆ, ದೇವರ ಬಗ್ಗೆ ಹೇಳುವುದಕ್ಕೆ ನನ್ನ ಹತ್ರ ಬಹಳ ಇಲ್ಲ, ರಾಯರ ಹತ್ರ ಬಹಳ ಇದೆ. ಮಂತ್ರಾಲಯ ಪ್ರಭುಗಳು ಅವರ ಅನುಗ್ರಹ ಮಾಡಿದರು, ಇಷ್ಟು ಮಾತ್ರ ನಿಜ. ನಿನ್ನೆ ನಾನು ಮಹಾಸ್ವಾಮಿಗಳವರ ಸನ್ನಿಧಾನದ ಮಹಿಮೆಯಿಂದಾಗಿ, ಮಂತ್ರಾಲಯ ಪ್ರಭುಗಳ ಪರಮಾನುಗ್ರಹದಿಂದ ಆಗಿರುವಂತಹ ಒಂದು ಸಂತೋಷದ ವಾರ್ತೆ ಅಂತಂದರೆ, ಪ್ರಾತಃ ಸಂಕಲ್ಪ ಗದ್ಯವನ್ನು ನಿನ್ನೆ ಹೇಳ್ತೇನೆ ಅಂತ ಹೇಳಿದೆ. ಇವತ್ತು ಯಾರೋ ಒಬ್ಬರು ಭಕ್ತರು, ಅನಾಮಧೇಯರಾದವರು, ಅವರ ಹೆಸರು ಹೇಳ್ತಾ ಇಲ್ಲ, ಅವರು ಈ ಪ್ರಾತಃ ಸಂಕಲ್ಪ ಗದ್ಯವನ್ನು ಜೆರಾಕ್ಸ್ ಮಾಡಿಸಿ ನೂರಾರು ಸಾವಿರಾರು ಪ್ರತಿಗಳನ್ನು ಭಕ್ತರ ಕೈಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಪ್ರಾತಃ ಸಂಕಲ್ಪ ಗದ್ಯ ಇಲ್ಲಿ ಪಾಠವಾಗುವುದು ಮಹಾಸ್ವಾಮಿಗಳವರಿಗೆ, ರಾಘವೇಂದ್ರ ಸ್ವಾಮಿಗಳವರಿಗೆ ಪೂರ್ಣ ಸಮ್ಮತಿ ಇದೆ ಅಂತನ್ನುವುದಕ್ಕೆ ಇದು ನಿದರ್ಶನ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮೊದಲಿಗೆ ವಾಯುದೇವರ ಮಹಿಮೆಯನ್ನು ಹೇಳ್ತಾರೆ. ವಾಯುದೇವರ ಮಹಿಮೆಯನ್ನು ಹೇಳುವಾಗ ಬಹಳ ಮಹತ್ವದ ಮಹಿಮೆಯನ್ನು ತಿಳಿಸ್ತಾರೆ. ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ, ಎರಡು ಸಾಲು ಆದ ಮೇಲೆ ಬರುವಂತಹ, ಮೂರು ಸಾಲು ಆದ ಮೇಲೆ ಬರುವಂತಹ ವಾಕ್ಯ ಅದು ಮಾತು. ಎಲ್ಲ ಜೀವರಿಗೆ ಪಾಪವಿದೆ, ಎಲ್ಲ ಜೀವರಿಗೆ ಕಷ್ಟ ಇದೆ, ಎಲ್ಲ ಜೀವರಿಗೆ ದೈತ್ಯರ ಬಾಧೆ ಇದೆ. ಆದರೆ ನಮ್ಮ ಆದಿಗುರುಗಳಾಗಿರುವಂತಹ ಶ್ರೀಮನ್ ಮಧ್ವಾಚಾರ್ಯರಿಗೆ, ವಾಯುದೇವರಿಗೆ ಪಾಪದ ಬಾಧೆ ಇಲ್ಲ. ಅವರು ಪಾಪವನ್ನು ಆಚರಿಸಿಲ್ಲ, ಪಾಪದ ಬಾಧೆ ಅವರಿಗಿಲ್ಲ, ದೈತ್ಯರ ಪೀಡೆ ಅವರಿಗಿಲ್ಲ. ಅವರು ಅತ್ಯಂತ ಶುದ್ಧ ಚೇತನರವರು, ಶುದ್ಧ ಚೇತನರು. ಅವರಿಗೆ ಪ್ರಾಣ ಅಂತ ಹೆಸರು, ಚೇತನ ಅಂತ ಹೆಸರು, ಆತ್ಮ ಅಂತ ಹೆಸರು. ಈ ಆತ್ಮ ಪ್ರಾಣ ಚೇತನ ಎಂಬ ಹೆಸರಿನಿಂದ ಐತರೇಯ ಅವರನ್ನು ಕೊಂಡಾಡುತ್ತೆ. ಅವರು ಅನಾದಿಕಾಲತಃ ನಿರ್ದೋಷಾಹ ಸರ್ವ ಗುಣಾಧಿಕಾಹ, ದೋಷಹೀನಾಹ ಗುಣಾಧಿಕಾಹ. ಅನಾದಿಕಾಲದಿಂದಲೂ ಅಂದರೆ ಊಹೆ ಮಾಡಲಿಕ್ಕಾಗುವುದಿಲ್ಲ ನಾವು ನಿಜವಾಗಿ. ಅನಾದಿಕಾಲ ಅಂದರೆ ಏನು? ಎಷ್ಟು ಕಾಲ ಹಿಂದೆ? ಕೋಟಿ 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 ಕಲ್ಪಗಳ ಹಿಂದೆ, ಹಿಂದೆ ಇನ್ನೂ ಹಿಂದೆ, ಹೀಗೆ ಎಷ್ಟು ಕೋಟಿ ಕಲ್ಪಗಳ ಹಿಂದೆ ಹೋದರೂ ಕೂಡ ಒಂದು ಪಾಪವನ್ನು ಮನಸ ಕಾಯೇನ ವಾಚಾ ಮನಸ ಮಾಡದಿರುವಂತಹ ಶುದ್ಧರಾದ ಚೇತನರು ವಾಯುದೇವರು. ಆಲೋಚನೆ ಮಾಡಿ, ಮನುಷ್ಯ ನಾವು ನಮ್ಮ ಜೊತೆಗೆ ತುಲನೆ ಮಾಡಿ ನೋಡಿದರೆ ನಾವು ಕ್ಷಣಕ್ಕೆ ಕೋಟಿ ಪಾಪವನ್ನು ಮಾಡ್ತೇವೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ಕ್ಷಣಕ್ಕೆ ಒಂದು ಸಾವಿರ ಸಾವಿರ ಪಾಪಗಳನ್ನು ನಾವು ಮಾಡ್ತೇವೆ. ಆದರೆ ವಾಯುದೇವರು ಪಾಪ ಮಾಡುವುದಿಲ್ಲ, ಅತ್ಯಂತ ಶುದ್ಧರಾದವರು. ಆ ಶುದ್ಧರಾಗಿರುವ ವಾಯುದೇವರ ಆರಾಧನೆಯನ್ನು ಮಾಡುವುದರಿಂದ ಅದಕ್ಕಾಗಿ ವಾಯುದೇವರ ತೀರ್ಥವನ್ನು ಅವಶ್ಯವಾಗಿ ಪ್ರಾಶನ ಮಾಡಬೇಕು. ಯಾಕೆ ಅಂದರೆ ಅವರು ಪಾಪಾವಿದ್ಧರು, ದೈತ್ಯ ಪುಗಾವಿದ್ಧರು, ಯಾವ ದೈತ್ಯರ ಬಾಧೆ ಅವರಿಗಿಲ್ಲ. ಅವರ ತೀರ್ಥವನ್ನು ನಾವು ತೆಗೆದುಕೊಳ್ಳುವುದರಿಂದ ನಾವು ಅತ್ಯಂತ ನಿರ್ಮಲರಾಗ್ತೇವೆ, ಪರಮ ಪವಿತ್ರರಾಗ್ತೇವೆ, ಶುದ್ಧರಾಗ್ತೇವೆ. ಈ ಭಾವನೆ ಇದ್ದದ್ದಕ್ಕಾಗಿ ವಾಯುದೇವರ ತೀರ್ಥ ಅವಶ್ಯವಾಗಿ ಗ್ರಾಹ್ಯ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ವಾಯುದೇವರು ಪಾಪಾವಿದ್ಧರು ಮತ್ತು ದೈತ್ಯ ಪೂಗಾವಿದ್ಧರು. ಒಂದು ಸಲ ಉಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ. ಒಂದು ಸಲ
ದೇವತೆಗಳಿಗೂ ದೈತ್ಯರಿಗೂ ಒಂದು ಘರ್ಷಣೆ, ಯುದ್ಧ. ಆ ಯುದ್ಧದ ಸಂದರ್ಭದಲ್ಲಿ ದೇವತೆಗಳಿಗೆ ಒಬ್ಬ ಮುಖಂಡ ಬೇಕು. ಆ ಮುಖಂಡನಲ್ಲಿ ಭಗವಂತನನ್ನು ಆರಾಧನೆ ಮಾಡಿ ತಾವು ದೈತ್ಯರನ್ನು ಗೆಲ್ಲಬೇಕು ಅಂತನ್ನುವ ಹಂಬಲ. ಅದಕ್ಕಾಗಿ ಎಲ್ಲ ದೇವತೆಗಳನ್ನು, ಉತ್ತಮೋತ್ತಮ 33 ಕೋಟಿ ದೇವತೆಗಳಿದ್ದಾರೆ, ಅವರಲ್ಲಿ ಉತ್ತಮರಾಗಿರತಕ್ಕಂಥವರು ಅಗ್ನಿದೇವತೆ. ಆ ಅಗ್ನಿದೇವತೆಯನ್ನು ಆರಿಸಿ ಅವನಲ್ಲಿ ಅವನನ್ನು ಮುಖಂಡನನ್ನಾಗಿ ಮಾಡಿಕೊಂಡು, ಅರ್ಥಾತ್ ಅವನಲ್ಲಿ ದೇವತೆ ಪರಮಾತ್ಮನನ್ನು ಪೂಜೆ ಮಾಡಿ ದೈತ್ಯರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಹೋದರೆ, ಆಗ ನಿನ್ನೆ ನೀವು ಕೇಳಿದಿರಿ, ವಾ ಅಗ್ನಿ ಇವನು ವಾಗಭಿಮಾನಿ, ನಮ್ಮ ನಾಲಿಗೆ ವಾಕ್ಶಕ್ತಿಗೆ ವಾಗಿಂದ್ರಿಯಕ್ಕೆ ಅವನು ಅಭಿಮಾನಿ ದೇವತೆ. ಆ ವಾಗಿಂದ್ರಿಯಾಭಿಮಾನಿ ದೇವತೆಯನ್ನ ದೈತ್ಯರು ಬಂದು ಬಾಧಿಸಿದರು, ಪೀಡಿಸಿದರು. ಪೀಡಿಸಿದಾಗ ವಕ್ತವ್ಯಂ ವದತಿ ಅವಕ್ತವ್ಯಂಚ ವದತಿ, ಆಡಬೇಕಾದ ಮಾತನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿತು, ಆಡಬಾರದ ಮಾತನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿತು ವಾಗಿಂದ್ರಿಯ, ವಾಗಿಂದ್ರಿಯದ ದೇವತೆಯಾದ ಅಗ್ನಿ. ಹಾಗಾಗಿ ಅಗ್ನಿಗೆ ದೇವತೆಯ ದೈತ್ಯರ ಬಾಧೆಯಾಯಿತು. ಅಗ್ನಿಗೆ ದೈತ್ಯರ ಬಾಧೆಯಾಗ ಯಾವಾಗಾಯಿತೋ ಆಗ ಅದು ಕೊಳಚೆಯಾಗಿ ಹೋಯಿತು, ಹೊಲಸಾಗಿ ಹೋಯಿತು. ಆ ಅಧಿಷ್ಠಾನ ಹೊಲಸಾದಾಗ, ಪ್ರತಿಮೆ ಹೊಲಸಾದರೆ ದೇವರ ಸನ್ನಿಧಾನ ಅದರಲ್ಲಿ ಪೂಜೆ ಮಾಡಲಿಕ್ಕಾಗುವುದಿಲ್ಲ, ಅದರಿಂದ ನಮಗೆ ವಿಶೇಷವಾದ ಫಲ ಸಿಗುವುದಿಲ್ಲ. ಹಾಗೆ ಆ ಅಗ್ನಿ ದೇವತೆಯಲ್ಲೂ ಕೂಡ ದೈತ್ಯರ ಬಾಧೆ, ದೈತ್ಯರ ಆಕ್ರಮಣವಾದದ್ದರಿಂದ ಅದು ಕೊಳಚೆಯಾಗಿ ಹೋಯಿತು. ಆದ್ದರಿಂದ ಅಗ್ನಿಯಿಂದ ಅವರು ದೈತ್ಯರನ್ನು ಗೆಲ್ಲುವುದು ಸಾಧ್ಯವಾಗಲಿಲ್ಲ. ಹೀಗೆ ಒಬ್ಬೊಬ್ಬ ದೇವತೆಯನ್ನು ಪರೀಕ್ಷೆ ಮಾಡ್ತಾ ಬರ್ತಾರೆ, ಅವರಲ್ಲಿ ಭಗವಂತನ ಪೂಜೆಯನ್ನು ಮಾಡಿ ದೈತ್ಯರನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾರೆ ದೇವತೆಗಳು. ಆದರೆ ದೇವತೆಗಳು ಎಲ್ಲ ಯಾವ ದೇವತೆಯನ್ನು ಪೂಜೆ ಮಾಡಿದರೂ ವಿಫಲರಾಗ್ತಾರೆ. ಕೊನೆಗೆ ಮುಖ್ಯಪ್ರಾಣ ದೇವರನ್ನು ಪೂಜೆ ಮಾಡ್ತಾರೆ. ಮುಖ್ಯಪ್ರಾಣ ದೇವರಲ್ಲಿ ಭಗವಂತನ ಪೂಜೆ ಆರಾಧನೆಯನ್ನು ಬಹುಭಕ್ತಿಯಿಂದ ಮಾಡ್ತಾರೆ. ಆಗ ಭಗವಂತ ಸುಪ್ರಸನ್ನನಾಗಿ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ದೈತ್ಯರು ಆ ಮುಖ್ಯಪ್ರಾಣ ದೇವರನ್ನು ಬಾಧಿಸುವುದಕ್ಕೆ ಬಂದರು. ಬಂದಾಗ ಆಗತ್ತೇನು ಅಂತಂದರೆ ಉಪನಿಷತ್ತು ಹೇಳ್ತದೆ, ಯಥ ಅಶ್ಮಾನಂ ಆಖಣಂ ಋತ್ವ ಲೋಷ್ಠೋ ವಿಧ್ವಂಸೇತ ಏವಂ. ಒಂದು ದೊಡ್ಡದಾದಂತಹ ವಜ್ರದುಂಡಿ ಕಲ್ಲು, ದೊಡ್ಡ ಬಂಡೆ, ಬಂಡೆಗಲ್ಲಿಗೆ ಒಂದು ಸಣ್ಣ ಮಣ್ಣಿನ ಹೆಂಟೆಯನ್ನು ತೆಗೆದುಕೊಂಡು ಅಪ್ಪಳಿಸಿದರೆ ಏನಾಗುತ್ತೆ? ಮಣ್ಣಿನ ಹೆಂಟೆ ಪುಡಿ ಪುಡಿಯಾಗಿ ಕೆಳಗೆ ಬೀಳ್ತದೆ, ನಾಮವೂ ಇಲ್ಲದೆ ಅದು ಹಾಳಾಗಿ ಹೋಗುತ್ತೆ. ಆ ರೀತಿಯಾಗಿ ವಾಯುದೇವರಿಗೆ ಬಾಧಿಸುವುದಕ್ಕೆ ಬಂದ ದೈತ್ಯರೆಲ್ಲರೂ ಕೂಡ ಸ್ವಯಂ ತಾವು ಸತ್ತೋದರು, ಅವರು ಸ್ವಯಂ ನಷ್ಟರಾದರು, ದಗ್ಧರಾದರು. ಹೀಗೆ ವಾಯುದೇವರ ಮಹಿಮೆ. ಇದು ದೈತ್ಯ ಪೂಗ, ದೈತ್ಯರ ಸಮೂಹದಿಂದಲೂ ಕೂಡ ಅವರಿಗೆ ಬಾಧೆ ಇಲ್ಲ, ಪೀಡೆ ಇಲ್ಲ, ಅಂಥಶುದ್ಧರಾದವರು ವಾಯುದೇವರು. ಇದು ಎರಡು ಮಹಿಮೆ ಏನಿದೆ, ಇದು ವಾಯುದೇವರನ್ನ ನಮ್ಮ ಎಲ್ಲ ಜೀವರಿಗಿಂತಲೂ ಉತ್ತಮರನ್ನಾಗಿ ಮಾಡಿದ್ದೇ ಈ ಎರಡು ಗುಣಗಳು. ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ, ಪಾಪದ ವೇಧ, ಪಾಪದಿಂದ ಪೀಡೆ ಇಲ್ಲ, ಪಾಪವನ್ನು ಮಾಡಿಲ್ಲ, ಪಾಪದ ಲೇಪವಾಗುವುದಿಲ್ಲ, ಜೊತೆಗೆ ದೈತ್ಯರಿಂದ ಬಾಧೆಯಾಗುವುದಿಲ್ಲ. ದೈತ್ಯರ ಬಾಧೆ ಎಲ್ಲಿಯವರಿಗಿದೆ, ಪಾಪದ ಲೇಪ ಎಲ್ಲಿಯವರಿಗಿದೆ ಅಂತ ಆಲೋಚನೆ ಮಾಡಿದರೆ ಸಾಮಾನ್ಯ ಮಾನವರಿಂದ ಆರಂಭ ಮಾಡಿಕೊಂಡು, ದೈತ್ಯರಿಗಂತೂ ಸರಿಯೇ, ಮಾನವರಿಂದ ಆರಂಭ ಮಾಡಿಕೊಂಡು ನಾವು ಮೇಲೆ ಹೋಗ್ತಾ ಇರುವಾಗ ಋಷಿಗಳಿಗೆ, ಗಂಧರ್ವರಿಗೆ, ಅಪ್ಸರಿಯರಿಗೆ, ಸಿದ್ಧ ಚಾರಣಾದಿಗಳಿಗೆ, ಮೇಲಿರುವ ಉತ್ತಮ ಋಷಿಗಳಿಗೆ, ಉತ್ತಮ ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ, ಸ್ವಯಂ ಇಂದ್ರನಿಗೆ, ಅಷ್ಟ್ಯಾಕೆ ರುದ್ರದೇವರಿಗೆ, ಶೇಷದೇವರಿಗೆ, ಗರುಡನಿಗೆ, ಶೇಷ ಗರುಡ ರುದ್ರನ ವರೆಗಿರುವ ಎಲ್ಲ ದೇವತೆಗಳಿಗೆ ಪಾಪದ ಲೇಪವಿದೆ, ದೈತ್ಯರ ಪೀಡೆ ಇದೆ. ಇದು ಇಲ್ಲದಿದ್ದದ್ದು ಕೇವಲ ಕೇವಲ ಸಂಸಾರಿಗಳಾದ ವ್ಯಕ್ತಿಗಳಲ್ಲಿ ಇಬ್ಬರಿಗೆ ಮಾತ್ರ ಇಲ್ಲ, ಅದು ವಾಯು ಹಾಗೂ ಭಾರತಿ, ಅಂದರೆ ಬ್ರಹ್ಮ ಹಾಗೂ ಸರಸ್ವತಿ, ಇವರಿಬ್ಬರಿಗೆ ಮಾತ್ರ ಪಾಪದ ಲೇಪವಿಲ್ಲ, ದೈತ್ಯರ ಬಾಧೆ ಇಲ್ಲ, ಇಂಥ ಉತ್ತಮರಾದವರು. ಹಾಗಾಗಿ ನಾವು ಪಾಪದಿಂದ ಮುಕ್ತರಾಗಬೇಕಾದರೆ ಪಾಪ ಮುಕ್ತರಾಗಿರುವಂತಹ ವಾಯುದೇವರ ಕೃಪೆ ಅತ್ಯಂತ ಅಗತ್ಯ ಅಂತನ್ನುವ ಮಾತನ್ನು ಶಾಸ್ತ್ರ ನಮಗೆ ಉಪನಿಷತ್ತು ತಿಳಿಸ್ತದೆ. ಬಹಳ ಅದ್ಭುತವಾದಂತಹ ಮಾತು ವಾಯುದೇವರ ಜೀವೋತ್ತಮತ್ವವನ್ನು ಮಧ್ವಾಚಾರ್ಯರು ಹೇಳುವ ಮಾತಲ್ಲ ಅದು. ಅನೇಕ ಜನರಿಗೆ ಭಾವನೆ ಉಂಟು ಮಧ್ವಾಚಾರ್ಯರು ವಾಯುದೇವರ ಜೀವೋತ್ತಮತ್ವವನ್ನು ಹೇಳಿದ್ದಾರೆ. ಮಧ್ವಾಚಾರ್ಯರು ಹೇಳಿದ್ದು ನಿಜ, ಆದರೆ ಮಧ್ವಾಚಾರ್ಯರು ಸ್ವಂತವಾಗಿ ಹೇಳಿದ್ದಲ್ಲ, ಅದು ಉಪನಿಷತ್ತಿನಲ್ಲಿ ಪ್ರತಿಪಾದಿತವಾಗಿರುವಂತಹ ವಾಯು ಜೀವೋತ್ತಮತ್ವ, ಅದನ್ನು ಅವರು ಸ್ಪಷ್ಟಪಡಿಸಿ ತಿಳಿಸಿಕೊಟ್ಟಿದ್ದಾರೆ. ಶಂಕರಾಚಾರ್ಯರೂ ಇದೇ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಉಪನಿಷತ್ತುಗಳಿಗೆ. ಹಾಗಾಗಿ
ದೈತ್ಯರ ಬಾಧೆ ಪಾಪದ ಪೀಡೆ ಇಲ್ಲದಿರುವಂತಹ ಮಹಾದೇವತೆ ಅಂದರೆ ಒಬ್ಬರೇ ಒಬ್ಬರು, ಅದು ವಾಯುದೇವರು. ಅದಕ್ಕಾಗಿ ಅವರಿಗೆ ಪರಶುಕ್ಲತ್ರಯ ಅಂತ ಕರೀತಾರೆ. ಪರಶುಕ್ಲತ್ರಯ ಅಂದರೆ ಲಕ್ಷ್ಮೀದೇವಿ, ನಿತ್ಯಮುಕ್ತಳಾದ ಲಕ್ಷ್ಮೀದೇವಿಗೆ ಪಾಪವಿಲ್ಲ, ಶುದ್ಧಳಾಗಿದ್ದಾಳೆ. ವಾಯುದೇವರು ಬ್ರಹ್ಮದೇವರು ಶುದ್ಧರಾಗಿದ್ದಾರೆ. ಮೂರನೆಯ ತರಗತಿ ಅದು ಸರಸ್ವತಿ ಭಾರತಿ, ಅವರು ಅತ್ಯಂತ ಶುದ್ಧರಾಗಿದ್ದಾರೆ. ಅವರನ್ನು ಬಿಟ್ಟು ಕೆಳಗಿನ ಎಲ್ಲ ಜೀವರು ಕೂಡ ಪಾಪದ ಲೇಪವುಳ್ಳವರು. ಆದ್ದರಿಂದ ಪಾಪದ ಲೇಪವಿಲ್ಲದಿರುವಂತಹ ದೇವತೆ ಅಂದರೆ ವಾಯುದೇವರು ಮಾತ್ರ ಎಂಬುದಾಗಿ ಸಂಸಾರಿಗಳಲ್ಲಿ ವಾಯುದೇವರು ಮಾತ್ರ ಎನ್ನುವಂತಹ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಷ್ಟು ಅರ್ಥವನ್ನು ಮಾಡಿಕೊಂಡಾದ ಮೇಲೆ ಪ್ರತಃ ಸಂಕಲ್ಪ ಗದ್ದದ ಪ್ರಾರಂಭದ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳೋಣ. ಯಾಕೆ ಅಂದರೆ ಈ ಪಾಪದ ಲೇಪ ಹೋಯಿತು ಹೇಗೆ, ಈ ದೈತ್ಯರ ಬಾಧೆ ಅವರಿಗೆ ಆಗಲಿಲ್ಲ ಏಕೆ, ಇದು ಎರಡು ಪ್ರಶ್ನೆ. ಆ ಪ್ರಶ್ನೆಗೆ ಒಂದು ಉತ್ತರ, ಅವರು ಉಪಾಸನೆ ಮಾಡಿದ್ದಾರೆ. ನಿತ್ಯದಲ್ಲೂ ಸದೈವ ಸದೈವ ಪ್ರತಿ ಕ್ಷಣದಲ್ಲಿ ಅವರು ಎಷ್ಟು ರೂಪಗಳನ್ನು ತೆಗೆದುಕೊಂಡು ವಾಯುದೇವರು ನಮ್ಮ ನಿಮ್ಮಲ್ಲಿದ್ದಾರೆ, ಅವುಗಳ ಆಲೋಚನೆಯನ್ನು ಮುಂದೆ ಮಾಡೋಣ. ನಾವು ಸ್ವೇಚ್ಛೆಯ ಗೃಹೀತ ರೂಪಾಣಾಂ ಇತ್ಯಾದಿಯಾಗಿ ರಾಘವೇಂದ್ರ ಸ್ವಾಮಿಗಳವರೇ ಅನುಗ್ರಹ ಮಾಡಿ ತಮ್ಮ ಆ ವಾಕ್ಯವನ್ನು ಇಟ್ಟು ನಮಗೆ ಮಹಿಮೆಯನ್ನು ತೋರಿಸ್ತಾರೆ. ಹಾಗಾಗಿ ವಾಯುದೇವರು ಎಷ್ಟು ರೂಪಗಳಿಂದ ಇದ್ದಾರೆ ಅಷ್ಟೆಲ್ಲ ರೂಪಗಳಲ್ಲೂ ಕೂಡ ಅವರು ಅತ್ಯದ್ಭುತವಾಗಿ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಒಂದು ಮಾತು ಹೇಳ್ತಾರೆ, ಬ್ರಹ್ಮದೇವರು ವಾಯುದೇವರು ಬ್ರಹ್ಮದೇವರು ಸಮಾನರು. ವಾಯುದೇವರೇ ಮುಂದಿನ ಪದವಿ, ಮುಂದೆ ಅವರು ಬ್ರಹ್ಮಪಟ್ಟಕ್ಕೆ ಬರ್ತಾರೆ. ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ಹನುಮಂತನಿಗೆ ರಾಮದೇವರು ಕೊನೆಗೆ ಅವನ ಅನುಗ್ರಹವನ್ನು ಮಾಡುವಾಗ ವಾಲ್ಮೀಕಿ ಋಷಿಗಳು ಹೇಳುವಂತಹ ಮಹತ್ವದ ಸುಂದರವಾದ ಮಾತು, ನೀನು ಇಷ್ಟು ನನ್ನ ಸೇವೆಯನ್ನು ಅದ್ಭುತವಾಗಿ ಮಾಡಿದ್ದೀಯ, ಸಂತೋಷವಾಗಿದೆ, ನಾನು ನಿನ್ನ ಬ್ರಹ್ಮ ಪದವಿಗೆ ನಿನ್ನನ್ನು ಸೇರಿಸ್ತೇನೆ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ದೇವರಿಗೆ ಭಾವಿ ಬ್ರಹ್ಮ ಪದವಿಯ ಅರ್ಥಾತ್ ಭಾವಿ ಬ್ರಹ್ಮರನ್ನಾಗಿ ಮಾಡಿದ್ದಾರೆ, ಅವರು ಮುಂದೆ ಬ್ರಹ್ಮ ಪದವಿಗೆ ಬರೋರು ಅಂತ ಅನ್ನೋದನ್ನು ನಾವು ಕೇಳ್ತೇವೆ. ಹಾಗಾಗಿ ಆ ಬ್ರಹ್ಮ ಪದವಿಗೆ ಬರುವಂತಹ ಈ ವಾಯುದೇವರು ಸದೈವ ಭಗವಂತನ ಸೇವೆಯನ್ನು ಭಗವಂತನ ಉಪಾಸನೆಯನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಮಾಡ್ತಾರೆ. ನ ಭಾರತೀಮೆಂಗ ಮೃಷೋಪಲಕ್ಷತೆ ನಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ಎನ್ಮೇ ಹೃದಯೋತ್ಕಂಠ್ಯವತಾಧೃತೋ ಹರಿ. ಭಗವಂತನನ್ನು ನಾನು ಯಾವಾಗಲೂ ಅತ್ಯಂತ ಗಾಢವಾಗಿ ಸ್ನೇಹದಿಂದ ಅವನನ್ನು ಉಪಾಸನೆ ಮಾಡಿದ್ದೇನೆ, ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಯಾವ ದೋಷಗಳಿಲ್ಲ, ನನ್ನ ಮಾತು ತಪ್ಪಾಗುವುದಿಲ್ಲ, ನನ್ನ ಇಂದ್ರಿಯ ಕೆಟ್ಟದ್ದಕ್ಕೆ ಎರಗುವುದಿಲ್ಲ ಎಂಬ ಮಾತನ್ನು ಬ್ರಹ್ಮದೇವರು ಹೇಳ್ತಾರೆ. ವಾಯುದೇವರು ಈ ಮಾತನ್ನು ಹೇಳ್ತಾರೆ. ಇದರಿಂದ ನಮಗೆ ತಿಳಿದು ಬರ್ತದೆ ಭಗವಂತನ ಸದೈವ ಉಪಾಸನೆ ಮಾಡುವುದರಿಂದಾಗಿ ಅವರಿಗೆ ಯಾವ ಪಾಪದ ಲೇಪ ಅವರಿಗಾಗಿಲ್ಲ, ದೈತ್ಯರ ಬಾಧೆ ಪೀಡೆ ಅವರಿಗೆ ಸರ್ವಾತ್ಮನ ಆಗಲಿಲ್ಲ ಎನ್ನುವ ಮಾತನ್ನು ಕೇಳ್ತೇವೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಮಹಾಜ್ಞಾನಿಗಳು, ಮಹಾಜ್ಞಾನಿಗಳು ಅಂಥ ಜ್ಞಾನಿಗಳಾಗಿರುವ ಆಚಾರ್ಯರು ಆ ರಾಘವೇಂದ್ರ ಸ್ವಾಮಿಗಳು ಗ್ರಂಥವನ್ನು ಬರೆಯುವಾಗ ಪುಟ್ಟ ಗ್ರಂಥ ನಿಜವಾಗಿ, ಆದರೆ ಅದರಲ್ಲಿ ತೂಕ ಮಾಡಿ ಶಬ್ದವನ್ನು ಇಡ್ತಾರೆ. ಶಬ್ದವನ್ನು ಇಡುವಾಗ ಹಿಂದೆ ಮುಂದೆ ಮಾಡುವ ಏನೂ ವ್ಯತ್ಯಾಸ ಮಾಡುವಂತಿಲ್ಲ, ಅಷ್ಟು ಚೆನ್ನಾಗಿ ಅದನ್ನು ಪೋಣಿಸಿ ಇಡ್ತಾರೆ. ಅದಕ್ಕೆ ಹೇಳ್ತಾರೆ ಉಪಾಸಕರಾಗಿದ್ದಾರೆ, ಭಗವಂತನ ಉಪಾಸನೆಯನ್ನು ಮಾಡ್ತಾರೆ, ಭಗವಂತನ ಧ್ಯಾನವನ್ನು ಮಾಡ್ತಾರೆ, ಸದಾಕಾಲ ಭಗವಂತನ ಧ್ಯಾನ ಮಾಡಿದ್ದಕ್ಕಾಗಿ ಅವರಿಗೆ ಪಾಪಲೇಪವಿಲ್ಲ ಇತ್ಯಾದಿ. ಹಾಗಾದರೆ ಏನು ಉಪಾಸನೆ ಮಾಡ್ತಾರೆ, ಎದರಿಂದ ಉಪಾಸನೆ ಮಾಡ್ತಾರೆ? ಅದಕ್ಕೆ ಹೇಳಿದರು ಪ್ರಣವೋಪಾಸಕಾನಾಂ, ಪ್ರಣವದಿಂದ ಉಪಾಸನೆ ಮಾಡ್ತಾರೆ. ಪ್ರಣವ ಎಂಬ ಶಬ್ದ ಓಂಕಾರದ ಹೆಸರು. ನಾವೆಲ್ಲ ಸಹಜವಾಗಿ ಓಂಕಾರ ಓಂಕಾರ ಅಂತಿರ್ತೇವೆ. ರಾಘವೇಂದ್ರ ಸ್ವಾಮಿಗಳವರು ಸ್ವಯಂ ಅವರು ಯತಿಕುಲ ಸಾರ್ವಭೌಮರು, ಅಂಥವರು ನಿಜವಾಗಿ ನಿತ್ಯದಲ್ಲಿ 3000 ಕನಿಷ್ಠ ಪಕ್ಷಕ್ಕೆ ಜಪ ಮಾಡಬೇಕಾದವರು, ಅಂಥ ಮಹಾನುಭಾವರು ಸ್ವಯಂ ಓಂಕಾರ ಅಂತ ಅನ್ನೋದಿಲ್ಲ, ಪ್ರಣವ ಅಂತ ಕರೀತಾರೆ. ಅದಕ್ಕೊಂದು ಗೌರವ ಇದೆ. ಓಂಕಾರ ಅಂತ ಕರಿಬಾರದು ಅದನ್ನು, ಅದು ಬಹಳ ಗಂಭೀರವಾಗಿರುವಂತಹ ಶಬ್ದ, ಅತ್ಯಂತ ಅತ್ಯದ್ಭುತವಾದ ಶಬ್ದ. ದೇವರು ಅನಂತನಾಗಿದ್ದರೆ ಆ ಅನಂತನಾದ ದೇವರನ್ನು ಒಂದು ಶಬ್ದದಲ್ಲಿ ಕರಿಬೇಕಾಗಿದ್ದರೆ ಅದು ಓಂ ಸಾಕು. ಇಷ್ಟು ಸಣ್ಣ ಶಬ್ದ, ಅಷ್ಟು ದೊಡ್ಡ ದೇವರು, ಅನಂತ ಮಹಿಮೆಯ ದೇವರು, ಸಣ್ಣ ಅತ್ಯಂತ ಸಣ್ಣದಾದಂತಹ ಶಬ್ದ. ಈ ಸಣ್ಣ ಶಬ್ದದಲ್ಲಿ ದೇವರ ಸರ್ವಸ್ವವನ್ನು ಅಡಗಿಸಿ ಹೇಳಿದೆ. ಹಾಗಾಗಿ ದೇವರನ್ನ ತಕ್ಕ ತೂಕದಲ್ಲಿ ಅವನನ್ನು ತೂಗಿ ನೋಡಬೇಕಾದರೆ ಒಂದೇ ಒಂದು ಶಬ್ದ ಸರಿ, ಅದು ಓಂಕಾರ, ಪ್ರಣವ. ಹಾಗಾಗಿ ಅದಕ್ಕೆ ಪ್ರಣವ ಅಂತ ಹೆಸರು ಬಂತು. ಯಾಕೆ? ನು ಸ್ತುತೌ, ನು ಎಂಬ ಶಬ್ದವಿದೆ, ಆ ಧಾತುವಿಗೆ ಸ್ತುತಿ ಅಂತರ್ಥ. ನವ ಅಂದರೆ ಸ್ತೋತ್ರ ಅಂತರ್ಥ. ಪ್ರಣವ ಅಂದರೆ ಪ್ರಕೃಷ್ಟವಾದ ಅತ್ಯುತ್ತಮವಾದಂತಹ ಉತ್ಕೃಷ್ಟವಾದ ಸ್ತೋತ್ರ, ಭಾರಿಯಾದ ಸ್ತೋತ್ರ. ದೇವರನ್ನು ಭಾರಿಯಾಗಿ ಸ್ತೋತ್ರ ಮಾಡಬೇಕು ಅಂದರೆ ಎಷ್ಟು ಸ್ತೋತ್ರ ಮಾಡಿದರೂ ಕಮ್ಮಿ, ಆದರೆ ಒಂದು ಶಬ್ದದಿಂದ ಕೊಂಡಾಡಿದರೆ ಸಾಕು, ಅದು ಪ್ರಣವ.
ಹಾಗಾಗಿ ಯತಿಗಳಿಗೆಲ್ಲರಿಗೆ ಈ ಪ್ರಣವದ ಉಪಾಸನೆ ಮಾಡುವುದಕ್ಕೆ ಹೇಳುತ್ತಾರೆ. ಅವರೆಲ್ಲರೂ ನಿತ್ಯದಲ್ಲಿ ಊರ್ಧ್ವಮಂಥಿಗಳು, ಹಾಗಾಗಿ ಊರ್ಧ್ವರೇತಸ್ಥರು, ಬ್ರಹ್ಮಚಾರಿಗಳು, ಬ್ರಹ್ಮಚರ್ಯ ಪಾಲನೆ ಮಾಡಿದವರು, ಅವರಿಗೆ ಮಾತ್ರ ಅದನ್ನು ಜಪ ಮಾಡುವ ಅಧಿಕಾರ. ಗೃಹಸ್ಥರಿಗೆ ಕೇವಲ 10 ಬಾರಿ. ಕಲ್ಪನೆ ಮಾಡಿ ಎಷ್ಟು ವ್ಯತ್ಯಾಸ ಇದೆ. 10 ಬಾರಿ ಮಾತ್ರ ಪ್ರಣವವನ್ನು ಜಪ ಮಾಡುವುದಕ್ಕೆ ಅಧಿಕಾರ. ಆದರೆ ಯತಿಗಳಿಗೆ ಮಿನಿಮಮ್ 1,000, ಮಧ್ಯಮ 2,000, ಉತ್ತಮ 3, 3 ಹೆಚ್ಚಿನ 1,000. ಹೀಗೆ ಜಪ ಮಾಡಬೇಕಾಗಿರುವಂತಹದ್ದು ಯತಿಗಳು. ಅಂದರೆ ಆ ಪ್ರಣವ ಅತ್ಯುತ್ತಮವಾದ ಮಂತ್ರ ಅಂತಂದರೆ ಓಂಕಾರ. ಓಂಕಾರದಲ್ಲಿ ನೀವು ಏನು, ಜಗತ್ತಿನಲ್ಲಿ ಎಷ್ಟು ಅರ್ಥಗಳಿವೆ, ಮಹಾಭಾರತವೋ, ರಾಮಾಯಣವೋ, ಭಾಗವತವೋ, ಹರಿವಂಶವೋ, ವೇದಗಳೋ, 4 ಅನಂತವಾದ ವೇದಗಳೋ, 4 ವಿಭಾಗವಾಗಿ ವಿಭಕ್ತವಾದ ಅನಂತ ವೇದಗಳೋ, ಎಲ್ಲ ವಾಂಗ್ಮಯ ಮಾತ್ರವಲ್ಲ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರಿರ್ಥ ವಾಸುದೇವದ್ವಾದಶಾಕ್ಷರ ಮಂತ್ರಾರ್ಥ ವಾಸುದೇವದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವ. ಪ್ರಣವ ಯಾವುದು, ಎಷ್ಟು ಅಂತಂದರೆ, ಒಂದು ಪ್ರಣವದಲ್ಲಿ ಉಪನಿಷತ್ತು ಒಂದು ಕಡೆ ಹೇಳುತ್ತೆ, ಓಂಕಾರದ ಬಗ್ಗೆ ಉಪನಿಷತ್ತು ಹೇಳುವಷ್ಟು ಮಾತು ಇನ್ನೆಲ್ಲೂ ಸಿಗುವುದಿಲ್ಲ. ಅದ್ಭುತವಾದಂತಹ ವಿಚಾರ, ಅದನ್ನು ವ್ಯಾಖ್ಯಾನ ಮಾಡಬೇಕು ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದು ಓಂಕಾರ, ಓಂ ಓಂ ಅಂತನ್ನುವುದರ ಸಣ್ಣದಾಗಿ ಸಂಕ್ಷೇಪದಲ್ಲಿ ನಾನು ಅದರ ಅರ್ಥವನ್ನು ಹೇಳ್ತೇನೆ, ವಿಸ್ತಾರವಾಗಿ ಹೇಳಲಿಕ್ಕಾಗುವುದಿಲ್ಲ. ಅ ಅತಿ, ಉ ಉತ್ತಮ, ಮ ಸಿದ್ಧನಾದವನು. ಅತಿ ಉತ್ತಮ ಎಂದು ಸಿದ್ಧನಾದವನು ಯಾರೋ ಅವನೇ ಓಂ. ಅ ಉ ಮ, ಅ ಎಂದರೆ ಅತಿ, ಉ ಎಂದರೆ ಉ ಉತ್ತಮ, ಮ ಅಂದರೆ ಮಿತ ಸಿದ್ಧ. ಹಾಗಾಗಿ ಅತ್ಯುತ್ತಮನೆಂದು, ಅಧಿಕವಾಗಿ ಉತ್ತಮನೆಂದು, ಸರ್ವೋತ್ತಮನೆಂದು ಯಾರು ಸಿದ್ಧನೋ ಅವನೇ ಓಂ. ಗುಣಗಳಿಂದ ಯಾರು ಅತ್ಯಂತ ಉತ್ತಮನಾಗಿದ್ದಾನೆ ಅವನು ಓಂ. ಓತಪ್ರೋತನಾದವನು, ಎಲ್ಲ ಕಡೆಗೆ ಹರಡಿದವನು ಯಾರೋ ಅವನು ಓಂ. ಆನಂದರೂಪನಾಗಿ ಓಜಸ್ವಿಯಾಗಿ ಯಾರಿದ್ದಾನೆ ಜ್ಞಾನರೂಪನಾದವನು ಅವನು ಓಂ. ಅಥವಾ ಎಲ್ಲ ಜಗತ್ತಿಗೆ ಯಾರು ಆಶ್ರಯನೋ ಅವನು ಓಂ. ಯಾರು ಜಾಗರ, ಸ್ವಪ್ನ, ಸುಷುಪ್ತಿ ಇವುಗಳಿಗೆ ನಿಯಾಮಕನೋ ಅವನು ಓಂ. ಯಾರು ನಮ್ಮನ್ನು ಕಾಪಾಡುತ್ತಾನೆ ಎಲ್ಲ ಕಡೆಗೆ ಅವನು ಓಂ. ಹೀಗೆ ಓಂಕಾರಕ್ಕೆ ಹಲವಾರು ಅರ್ಥಗಳಿವೆ. ಅದಕ್ಕೆ ಲೆಕ್ಕವಿಲ್ಲದಷ್ಟು ಅರ್ಥವಿದೆ. ಅದರ ಅರ್ಥದ ವಿಸ್ತಾರವನ್ನು ತಿಳಿದುಕೊಳ್ಳುವವರು ನಾವಲ್ಲ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ನಾನು ಹೇಳ್ತಾ ಇಲ್ಲ, ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾ ಇದ್ದಾರೆ. ಅಂದರೆ ರಾಯರ ವಿನಯ ಜೊತೆಗೆ ಶ್ರೀಮದ್ ಆಚಾರ್ಯರ ಮಹಾಮಹಿಮೆ, ಇವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಆ ಪ್ರಣವ, ಅದಕ್ಕಾಗಿ ಅದಕ್ಕೆ ಪ್ರಕೃಷ್ಟವಾದ ನವ ಅಂದರೆ ಸ್ತುತಿ, ಬಹಳ ಉತ್ತಮವಾದ ಸ್ತುತಿ. ಭಗವಂತನ ಸ್ತೋತ್ರವನ್ನು ಮಾಡಬೇಕಾದರೆ ಒಂದು ಪ್ರಣವ ಸಾಕು. ಅದಕ್ಕೆ ಹೇಳ್ತಾರೆ ಉಪನಿಷತ್ತು ಮತ್ತೊಂದು ಕಡೆ ಹೇಳ್ತದೆ, 1,000 ಎಲೆಗಳು ಬಿದ್ದಿವೆ, ಅದನ್ನೆಲ್ಲ ಜೋಡಿಸುವುದು ಹೇಗೆ, ಅದನ್ನೆಲ್ಲ ಸಂಪಾದನೆ ಮಾಡುವುದು ಹೇಗೆ? ತಲೆ ಕೆಡಿಸ್ಕೊಳ್ಬೇಡಿ. ಒಂದು ಒಂದು ಸೂಜಿಯನ್ನು ತೆಗೆದುಕೊಂಡು, ದೊಡ್ಡ ಡಬ್ಬಣ ಅಂತೇವಲ್ಲ ಅಂಥ ದೊಡ್ಡ ಸೂಜಿ, ಆ ಸೂಜಿಯಲ್ಲಿ ನೀವು ಎಷ್ಟು ಎಲೆಗಳನ್ನು ಹಾಕಿದರೂ ಕೂಡ ಆ ಎಲೆಗಳಲ್ಲಿ ಅದೆಲ್ಲ ಹಿಡಿದುಕೊಳ್ಳುತ್ತೆ. ಆ ಸೂಜಿಯಲ್ಲಿ ಆ ಎಲೆಗಳನ್ನು ಹಿಡಿದುಕೊಳ್ಳಬಹುದು. ಎಲೆಯನ್ನು ಹೀಗೆ ಹಿಡ್ಕೊಳ್ಳೋ ಕಾರಣವಿಲ್ಲ, ಒಂದು ಸೂಜಿ ಹಿಡಿದರೆ ಸಾಕು, ನಿಮಗೆ ಸಂಪೂರ್ಣವಾದ 1,000 ಎಲೆಗಳೆಲ್ಲ ಅದರೊಳಗೆ ಸೇರಿಬಿಡ್ತದೆ. ತದ್ಯಥಾ ಶಂಕುನ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನಿ ಏವಮೇವ ಸರ್ವಾವಾಕ್ ಸಂತೃಣ್ಣ. ಒಂದು ಸೂಜಿಯಲ್ಲಿ, ಒಂದು ಡಬ್ಬಣದಲ್ಲಿ, ಒಂದು ಮೊಳೆಯಲ್ಲಿ, ಒಂದು ದಾರದಲ್ಲಿ ಹೇಗೆ 1,000 ಸೇರಿಸಬಹುದೋ ಆ ರೀತಿಯಾಗಿ ಈ ಭಾರತದ ತಾತ್ಪರ್ಯವೇನು, ಭಾಗವತದ ರಹಸ್ಯವೇನು, ಮಹಾಭಾರತದ ರಾಮಾಯಣದ ಸಿದ್ಧಾಂತವೇನು, ಈ ಉಪನಿಷತ್ತುಗಳ ಮರ್ಮವೇನು ಅಂತ ಪ್ರತ್ಯೇಕವಾಗಿ ಆಲೋಚನೆ ಮಾಡಬೇಡಿ. ಅವೆಲ್ಲದರ ಮರ್ಮ ಒಂದು ಶಬ್ದದಲ್ಲಿ ಅದು ಶೇಖರಣೆಯಾಗಿದೆ, ಅದು ಓಂಕಾರ, ಅದು ಪ್ರಣವ. ಹಾಗಾಗಿ ಪ್ರಣವ ಅಷ್ಟು ಉತ್ತಮವಾಗಿರುವಂತಹ ಮಂತ್ರ ಅಂತ ಪ್ರಸಿದ್ಧವಾದದ್ದು. ಆ ಅಂಥ ಓಂಕಾರವನ್ನು, ಪ್ರಣವವನ್ನು ಉಪಾಸನೆ ಮಾಡುವ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದರಲ್ಲಿ
ಸುಮ್ಮನೆ ಸಾಮಾನ್ಯವಾಗಿ ಪರಿಚಯವನ್ನು ಹೇಳ್ತೀನಿ, ವಿಸ್ತಾರವಾಗಿ ಹೇಳಬಾರದು, ಹೇಳಲಿಕ್ಕೆ ವೇಳೆಯೂ ಇಲ್ಲ. ಆದ್ದರಿಂದ ಸಂಕ್ಷೇಪದಲ್ಲಿ ನಾನು ತಿಳಿಸ್ತೀನಿ. ಓಂಕಾರದಲ್ಲಿ ಎಂಟು ಭಾಗ: ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಆ ಎಂಟು ಭಾಗದಲ್ಲಿ ಸ್ಥೂಲವಾಗಿ ನಾನು ಹೇಳ್ತಾ ಇದ್ದದ್ದು, ಎಂಟು ಭಾಗದಲ್ಲಿ ಐವತ್ತು ಅಕ್ಷರಗಳ ವಿಭಾಗವಾಗಿದೆ, ಐವತ್ತು ಅಕ್ಷರಗಳ ಸಮವಾಗಿ ವಿಭಾಗವಾಗಿದೆ. ಉದಾಹರಣೆಗಾಗಿ ಅ ಅಕಾರದಿಂದ ಬಂದಂತಹದ್ದು 16 ಅಕ್ಷರಗಳು, 16 ಸ್ವರಗಳು. ಅಕ ಅಕ ಅ ಆ ಇ ಉ ಋ ಎ ಐ ಓ ಔ ಅಂ ಅಹ ಎಂಬ 16 ಅಕ್ಷರಗಳೇನಿವೆ, ಇವು ಅಕಾರದಿಂದ ಬಂದವು. ಕ ಖ ಗ ಘ ನ ಎನ್ನುವುದು ಉಕಾರದಿಂದ ಬಂದದ್ದು. ಹೀಗೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಮತ್ತು ಎರಲವ ಹಾಗೂ ಶಶಸಹ ಳ ಎಂಬ ಅಕ್ಷರಗಳೆಲ್ಲವೂ ಕೂಡ ಒಂದು ಓಂಕಾರದಿಂದ ಉದ್ಭವಿಸಿದ್ದು. ಇದೊಂದು ದೊಡ್ಡ ಶಾಸ್ತ್ರ, ಇದು ಇದು ಮಂತ್ರಶಾಸ್ತ್ರ, ಇದು ತಂತ್ರಶಾಸ್ತ್ರ, ಇದು ದೊಡ್ಡ ವಿಜ್ಞಾನ, ಇದು ಮಂತ್ರವಿಜ್ಞಾನ. ಅದರಲ್ಲಿ ಬರುವಂತಹ ವಿಸ್ತಾರವಾಗಿರುವಂತಹ ಇಷ್ಟೆಲ್ಲ ಶಬ್ದಗಳಿಗೇನು ಅರ್ಥವಿದೆ, ಒಂದೊಂದು ಅಕ್ಷರಕ್ಕೆ ಏನು ಅರ್ಥವಿದೆ, ಅಕ್ಷರಗಳಿಗೆ, ಅಲ್ಫಬೆಟ್ಗಳಿಗೆ ಅರ್ಥ ಇದ್ದದ್ದು ಜಗತ್ತಿನ ಯಾವ ಭಾಷೆಗಳಲ್ಲೂ ಇಲ್ಲ. ಯಾವ ಭಾಷೆಗಳಲ್ಲೂ ಜಗತ್ತಿನಲ್ಲಿ ಒಂದೊಂದು ಅಕ್ಷರಕ್ಕೆ ಅರ್ಥಗಳಿಲ್ಲ, ಆದರೆ ಅಲ್ಫಬೆಟ್ಟುಗಳಿಗೆ ಅರ್ಥ ಇದ್ದದ್ದು ಕೇವಲ ಸಂಸ್ಕೃತದಲ್ಲಿ. ಅದನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಆ ಅಕಾರಾದಿ ಅಕ್ಷರಗಳ ಏನು ರಹಸ್ಯವಿದೆ ಅದು ಓಂಕಾರದಲ್ಲಿ ಅಡಗಿದೆ. ಅದು ಎಂಟು ಭಾಗದ ಓಂಕಾರದಲ್ಲಿ ಇದೆಲ್ಲ ಅಡಗಿದೆ. ಇದು ಎಂಟು ಭಾಗ ಏನಿದು ಅಂದರೆ ಎಂಟಲ್ಲ, ಅದರಲ್ಲಿ ಮೂರು ಭಾಗವಿದೆ, ಐದು, ಆರು, ಏಳು, ಎಂಟು ಭಾಗವಿದೆ. ಎಂಟಲ್ಲ, ಸಾವಿರ ಸಾವಿರ ಅನಂತ ಭಾಗಗಳಿವೆ ಓಂಕಾರದಲ್ಲಿ. ಆದರೆ ಆ ಓಂಕಾರವನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸುವಂತೆ, ಮಾನವರಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡುವಾಗ ಎಂಟು ಸಾಕು. ಅವಾಂತರವಾಗಿ ಲಕ್ಷಾವಧಿ ವಿಭಾಗಗಳಿರಬಹುದು, ಆದರೆ ಜಾಗರ, ಸ್ವಪ್ನ, ಸುಷುಪ್ತಿ, ಸಮಾಧಿ, ಹೀಗೆ ಎಂಟು ಭಾಗಗಳಲ್ಲಿ ಜೀವ ವಿಭಕ್ತನಾಗಿದ್ದಾನೆ. ಜೀವನ ಜೀವ ಅಥವಾ ಮನುಷ್ಯನ ಜೀವನ ಅದು ಎಂಟು ಭಾಗಗಳಲ್ಲಿ ವಿಭಾಗವಾಗಿದೆ. ಎಂಟು ಭಾಗಗಳಲ್ಲಿ ವಿಭಾಗವಾದ ಈ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಎಕ್ಸಿಸ್ಟೆನ್ಸಿಗೆ ಭಗವಂತ ಎಂಟು ರೂಪಗಳಿಂದ ನಿಯಾಮಕನಾಗಿದ್ದಾನೆ. ಆ ಎಂಟು ರೂಪಗಳನ್ನು ಹೇಳತಕ್ಕಂತಹ ಒಂದು ಅದ್ಭುತವಾದ ಶಬ್ದ ಅದು ಪ್ರಣವ. ಅಂದರೆ ಓಂಕಾರ ಒಂದರಲ್ಲಿ, ಪ್ರಣವ ಒಂದರಲ್ಲಿ ನಮ್ಮ ಸಮಗ್ರವಾದ ಜೀವನದ ನಿಯಾಮಕನಾದ ಭಗವಂತನ ಎಂಟು ರೂಪಗಳ ಒಟ್ಟು ರೂಪ, ಒಟ್ಟು ಮೂರ್ತವಾದಂತಹ ಒಂದು ಸಂಘಟಿತವಾದಂತಹ ರೂಪ ಓಂ ಎಂಬುವ ಶಬ್ದ. ಇಷ್ಟನ್ನೆಲ್ಲ ಉಪಾಸನೆ ಮಾಡುವವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆಚಾರ್ಯರ ಬಗ್ಗೆ ಭಾಗವತ ತಾತ್ಪರ್ಯ ಇನ್ನೊಂದು ಮಹತ್ವದ ಮಾತನ್ನು ಹೇಳ್ತದೆ. ವಾಯುದೇವರ ಬಗ್ಗೆ: ಅನಂತ ಮಾತ್ರಾಂತ ಉದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಃ ತದಾಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತ. ತ್ರಿಮಾತ್ರ ಮಾದಿತಃಕೃತ್ವ ಪ್ರಣವ ಅನಂತಾಂತ ಮಾತ್ರಾಂತ, ಅನಂತ ಮಾತ್ರಗಳು ಅದರಲ್ಲಿ ಸೇರಿದೆ. ಓಂಕಾರದಲ್ಲಿ ಎಷ್ಟು ವಿಭಾಗ ಮಾಡ್ತೀರೋ ಅಷ್ಟು ವಿಭಾಗಗಳು ನಿಮಗಲ್ಲಿ ಸಿಗತ್ತೆ. ಅಂಥ ವಿಸ್ತಾರವಾಗಿರುವಂತಹದ್ದು, ಅದನ್ನೆಲ್ಲ ಉಪಾಸನೆ ಮಾಡುವ ಮಹಾದೊರೆ, ಮಹಾಪ್ರಭು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸರ್ವಜ್ಞ ಸೂರಿಗಳಾಗಿರುವ ಆಚಾರ್ಯರಿಗೆ, ವಾಯುದೇವರಿಗೆ ಮಾತ್ರ ಇದು ಸಾಧ್ಯ. ಈ ಓಂಕಾರದಲ್ಲಿ ಮಾತೃಕಾ ಮಂತ್ರದ ಅರ್ಥವನ್ನ, ಮಾತೃಕಾ ಅಂತನ್ನುವ ಶಬ್ದಕ್ಕೆ ಮೂಲಭೂತವಾಗಿರುವಂತಹ ಅಕಾರಾದಿ ಅಕ್ಷರಗಳು ಅವುಗಳ ಅರ್ಥವಿದೆ. ಅದರಲ್ಲಿ ನಾರಾಯಣ ಅಷ್ಟಾಕ್ಷರದ ಮಂತ್ರಾರ್ಥವಿದೆ, ಭೂಹು ಭುವಃ ಸ್ವಃ ಎಂಬ ವ್ಯಾಹೃತಿ ಮಂತ್ರದ ಅರ್ಥವಿದೆ, ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥವಿದೆ, ಗಾಯತ್ರಿ ಮಂತ್ರ ಇದೆ, ಇದೆಲ್ಲ ಅದರಲ್ಲಿ ಸೇರಿಕೊಂಡಿದೆ. ಉದಾಹರಣೆಗೆ ನಾವು ಇದನ್ನ ಸಂಖ್ಯೆಯಿಂದ ನಾವು ಇದನ್ನು ತಿಳಿದುಕೊಳ್ಳುವುದಾದರೆ, ಓಂಕಾರ ಇದು ಎಂಟು ಹೌದು, ಓಂಕಾರ ಇದು ಒಂದು, ಅದರಲ್ಲಿ ವಿಭಾಗ ಮಾಡಿದರೆ ಮೂರು ಹೌದು, ಅದರಲ್ಲಿ ವಿಭಾಗ ಮಾಡಿದರೆ ಎಂಟು ಆಗತ್ತೆ. ಆ ಎಂಟಕ್ಕೆ ಸಮತೂಕವಾಗಿರುವಂತಹ ಅಕ್ಷರಗಳು ನಾರಾಯಣ ಮಂತ್ರ. ನಾರಾಯಣ ಮಂತ್ರದಲ್ಲಿ ಎಂಟು ಅಕ್ಷರಗಳಿವೆ, ಹಾಗಾಗಿ ಓಂಕಾರದಲ್ಲಿ ಎಂಟು ಅಕ್ಷರಗಳು, ನಾರಾಯಣದಲ್ಲಿ ಎಂಟು ಅಕ್ಷರಗಳು ಒಂದಾಯಿತು. ಆ ಎಂಟು ಅಕ್ಷರದ ಆ ನಾರಾಯಣ ಮಂತ್ರವಾದರೆ ಅದರ ಮೇಲೆ ಬರತಕ್ಕಂತಹದ್ದು ಅದಕ್ಕೆ ನಾಲ್ಕು ಜೋಡಿಸಿದರೆ, ಭೂಹು ಭುವಃ ಸ್ವಃ ಭೂರ್ಭುವ ಸ್ವಃ ಎಂಬ ನಾಲ್ಕು ಅಕ್ಷರಗಳನ್ನು ಜೋಡಿಸಿದರೆ, ಎಂಟಕ್ಕೆ ನಾಲ್ಕು ಸೇರಿಸಿದಾಗ ಹನ್ನೆರಡು, ಅದರಿಂದ ಹುಟ್ಟಿದ್ದೇ ವಾಸುದೇವ ದ್ವಾದಶಾಕ್ಷರ. ವಾಸುದೇವ ಮಂತ್ರದಲ್ಲಿ ಹನ್ನೆರಡು ಅಕ್ಷರಗಳಿವೆ. ಆ ಹನ್ನೆರಡು ಅಕ್ಷರದ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜೊತೆ ನಾರಾಯಣ ಮಂತ್ರ ಮತ್ತು ವ್ಯಾಹೃತಿ ಮಂತ್ರ ಇವು ನಾಲ್ಕು ಮೂರು ಸೇರಿದಾಗ ಇಪ್ಪತ್ತು ನಾಲ್ಕು ಅಕ್ಷರ, ನಾಲ್ಕು ಎಂಟು ಹನ್ನೆರಡು, ನಾಲ್ಕು ಎಂಟು ಹನ್ನೆರಡು ಸೇರಿದಾಗ ಸರಿಯಾಗಿ ಇಪ್ಪತ್ತು ನಾಲ್ಕು ಅಕ್ಷರ. ಆ ಇಪ್ಪತ್ತು ನಾಲ್ಕು ಅಕ್ಷರದ ಗಾಯತ್ರಿ ಮಂತ್ರ, ಆ ಗಾಯತ್ರಿ ಮಂತ್ರದ ಅರ್ಥವೂ ಇದರಲ್ಲಿ ಅಡಗಿದೆ. ಆ ಗಾಯತ್ರಿ ಮಂತ್ರದಲ್ಲಿ ಮೂರು ಭಾಗಗಳು: ತತ್ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಆ ಮೂರು ಭಾಗಗಳಿಂದ ಹೊಮ್ಮಿದ್ದು ಮೂರು
ವರ್ಗಾತ್ಮಕವಾದ ಪುರುಷ ಸೂಕ್ತ. ಸಹಸ್ರ ಶೀರ್ಷ ಪುರುಷ ಎಂಬಂತಹ ಪುರುಷ ಸೂಕ್ತದಲ್ಲಿಯ ಮೂರು ಭಾಗಗಳು. ಆ ಮೂರು ಭಾಗದ ಪುರುಷ ಸೂಕ್ತದಿಂದ ಮೂರು ವೇದಗಳು ಬಂದಿವೆ. ಆ ಮೂರು ವೇದಗಳಿಂದ ಅನಂತವಾದಂತಹ ಶಬ್ದ ಪ್ರಪಂಚ ಎಲ್ಲ ಬಂದಿದೆ. ಆ ಶಬ್ದ ಪ್ರಪಂಚ ಅನ್ನುವುದು ಎರಡು ಭಾಗವಾಗಿದೆ, ಒಂದು ವರ್ಣ, ಇನ್ನೊಂದು ಧ್ವನಿ. ಅನೇಕರಿಗೆ ವರ್ಣವೆಂದ್ರೇನು ಧ್ವನಿ ಎಂದ್ರೇನು ಗೊತ್ತಾಗುವುದಿಲ್ಲ. ಅದು ಶಾಸ್ತ್ರೀಯ ಸಂಸ್ಕಾರವಿದ್ರೆ ಗೊತ್ತಾಗುತ್ತೆ. ಇದು ಉದಾಹರಣೆಗೆ ನಾವು ಇಷ್ಟು ಹೇಳ್ಬೋದು. ದೂರದಲ್ಲಿರ್ತಕ್ಕಂತಹ ಮನುಷ್ಯ ಗಟ್ಟಿಯಾಗಿ ಮಾತಾಡ್ತಾನೆ, ಅವನ ಪಕ್ಕದಲ್ಲಿರ್ತಕ್ಕಂಥವರಿಗೆ ಶಬ್ದ ಕೇಳಿಸ್ತದೆ, ಧ್ವನಿಯೂ ಕೇಳಿಸ್ತದೆ. ವರ್ಣಗಳು ಕೇಳುತ್ತೆ, ಧ್ವನಿಯೂ ಕೇಳುತ್ತದೆ. ಆದರೆ ಅವನು ಮಾತಾಡುವಂತಹ ಮಾತನ್ನ ದೂರದಿಂದ ಕೇಳುವಂತಹ ವ್ಯಕ್ತಿ ಯಾರಾದರೂ ಕೇಳಿದರೆ ಅವನಿಗೆ ವರ್ಣಗಳು ಕೇಳುವುದಿಲ್ಲ, ಏನೋ ಒಂದು ಶಬ್ದವಾಗ್ತಾ ಇದೆ ಅಂತ ಕೇಳುತ್ತೆ. ಅದೇನು ಕೇಳುತ್ತೆ, ಅದು ಧ್ವನಿ. ಹತ್ತಿರದಲ್ಲಿದ್ದವರಿಗೆ ಏನೊಂದು ಮಾಡ್ಯುಲೇಷನ್, ಪ್ರತ್ಯೇಕವಾಗಿರುವಂತಹ ಸ್ಪಷ್ಟವಾದ ವರ್ಣಗಳು ಕೇಳುತ್ತೆ, ಅಲ್ಫಬೆಟ್ಸು, ಅವೆಲ್ಲವೂ ವರ್ಣ. ಹೀಗೆ ವರ್ಣ ಮತ್ತು ಧ್ವನಿಗಳ ವಿಂಗಡಣೆಯನ್ನು ವಿಭಾಗವನ್ನು ಮಾಡಿಕೊಂಡು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಎಲ್ಲ ವರ್ಣಗಳು ಕೂಡ ಭಗವಂತನನ್ನು ವರ್ಣನೆ ಮಾಡುವಂಥದ್ದು, ಎಲ್ಲ ಧ್ವನಿಯು ದೇವರನ್ನು ಕೊಂಡಾಡುವಂಥದ್ದು. ಹಾಗಾಗಿ ಲೌಕಿಕ ವೈದಿಕ ಭೇದ ಭಿನ್ನ, ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ. ವಿಷ್ಣು ಮಂತ್ರದ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು, ಯಾಕಂದರೆ ನಾವು ವಿಷ್ಣು ಭಕ್ತರು, ಆದ್ದರಿಂದ ವಿಷ್ಣುವಿನ ಉಪಾಸನೆ ಮಾಡುವವರು. ಹಾಗಾಗಿ ವಿಷ್ಣು ಎಂಬ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅನಿವಾರ್ಯ, ಅತ್ಯಂತ ಅಗತ್ಯ. ಮಾಡುವ ಎಲ್ಲ ಸತ್ಕರ್ಮಗಳಿಗೆ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳ್ತೇವೆ. ನಾರಾಯಣ ಪ್ರೇರಣೆಯ ಅಂತ ಯಾಕೆ ಅನ್ನೋದಿಲ್ಲ, ಗೋವಿಂದ ಪ್ರೇರಣೆಯ ಅಂತ ಯಾಕೆ ಅನ್ನೋದಿಲ್ಲ, ಕೃಷ್ಣ ಪ್ರೇರಣೆಯ, ರಾಮ ಪ್ರೇರಣೆಯ ಅಥವಾ ಇನ್ನು ಪರಮಾತ್ಮ ಪ್ರೇರಣೆಯ ಇತ್ಯಾದಿಯಾಗಿ ಯಾಕೆ ಅನ್ನೋದಿಲ್ಲ, ಆ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಆಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ ಐತರೆಯ ಭಾಷ್ಯದಲ್ಲಿ, ನಕಾರೋ ಬಲಂ ಶಕಾರ ಪ್ರಾಣಾತ್ಮ. ನ ಎನ್ನುವುದಕ್ಕೆ ಭಗವಂತನಿಗೆ ಅತ್ಯಂತ ಅತ್ಯದ್ಭುತವಾದಂತಹ ಎಲ್ಲವನ್ನು ಮೀರುವ ಶಕ್ತಿ ಬಲ ಪರಮಾತ್ಮನಿಗೆ ಉಂಟು. ಪರಮಾತ್ಮನ ಸಾಮರ್ಥ್ಯ ಅಮಿತ, ಅನಂತ, ಅತುಲ, ಅತ್ಯಂತ ಅಸದೃಶವಾದದ್ದು. ಅಂಥ ಬಲೋಪೇತನಾಗಿರುವ, ಅಷ್ಟು ಶಕ್ತಿಶಾಲಿಯಾದ, ಅಚಿಂತ್ಯ ಅದ್ಭುತ ಶಕ್ತಿಶಾಲಿಯಾಗಿರುವಂತಹ ಭಗವಂತ ಜಗತ್ತನ್ನು ನಿಯಮನ ಮಾಡ್ತಾನೆ, ಜಗತ್ತನ್ನು ಪ್ರೇರಿಸ್ತಾನೆ. ಪ್ರೇರಣೆ ಮಾಡುವಂತಹ ಭಗವಂತನಿಗೆ ಅನಂತ ಗುಣಗಳಿವೆ. ಅವನು ಇಲ್ಲದ ದೇಶವಿಲ್ಲ, ಅವನು ಇಲ್ಲದ ಒಂದು ಕ್ಷಣವಿಲ್ಲ. ಎಲ್ಲ ದೇಶದಲ್ಲಿ ಪರಮಾತ್ಮ, ಎಲ್ಲ ಕಾಲದಲ್ಲಿ ಪರಮಾತ್ಮ. ಎಲ್ಲ ದೇಶದಲ್ಲಿ ಭಗವಂತ, ಎಲ್ಲ ಕಾಲದಲ್ಲಿ ಪರಮಾತ್ಮ. ಅದಕ್ಕೊಬ್ಬ ಆಂಗ್ಲ ಒಬ್ಬ ತತ್ವಜ್ಞಾನಿ ಹೇಳುವಂತಹ ಮಾತು, ಗಾಡ್ ಈಸ್ ದಟ್ ದ ಸೆಂಟರ್ ಆಫ್ ವಿಚ್ ಈಸ್ ಎವ್ರಿವೇರ್ ಬಟ್ ದೇರ್ ಇಸ್ ನೋ ಸರ್ಕಂಫರೆನ್ಸ್. ಒಂದು ವರ್ತುಲಕ್ಕೆ ಒಂದು ಕೇಂದ್ರ ಇರುತ್ತೆ, ಅದರ ಸುತ್ತಲ ಒಂದು ಪರಿಧಿ ಇರುತ್ತೆ. ಆ ಪರಿಧಿ ಎನ್ನುವುದು ದೇವರಿಗಿಲ್ಲ. ವರ್ತುಲಕ್ಕೇನು ಬಿಂದು ಇದೆ, ಮಧ್ಯ ಬಿಂದುವಿದೆ, ಅದು ಮಾತ್ರ ಇಡೀ ಜಗತ್ತಿನಲ್ಲಿ ತುಂಬಿದೆ. ಅರ್ಥಾತ್ ಇದರಿಂದ ಏನು ಸಿದ್ಧವಾಗುತ್ತೆ ಅಂದರೆ, ದೇವರಿಗೆ ಮಿತಿ ಇಲ್ಲ, ದೇವರಿಗೆ ಪರಿಚ್ಛೇದವಿಲ್ಲ. ಪರಮಾತ್ಮ ಇಲ್ಲಿಯೂ ಇದ್ದಾನೆ, ಆಚೆಯೂ ಇದ್ದಾನೆ, ಒಂದು ಕೋಟಿ ಮೈಲು ದೂರದಲ್ಲೂ ಪರಮಾತ್ಮ ಇದ್ದಾನೆ. ಆದರೆ ಭಗವಂತನ ಪರಿಧಿ ಮಾತ್ರ ಎಲ್ಲೂ ಮುಗಿಯುವುದಿಲ್ಲ. ದೇರ್ ಇಸ್ ನೋ ಸರ್ಕಂಫರೆನ್ಸ್ ಬಟ್ ದೇರ್ ಎವ್ರಿವೇರ್ ದೇರ್ ಇಸ್ ಎ ಸೆಂಟರ್. ಎಲ್ಲ ಕಡೆಗೆ ಕೇಂದ್ರ ಬಿಂದುವಿದೆ, ಆದರೆ ಅದರ ವರ್ತುಲ, ಹೊರ ವರ್ತುಲ ಮಾತ್ರ ಎಲ್ಲೆಲ್ಲೂ ಸಿಗುವುದಿಲ್ಲ. ಇಂಥ ಯಾವ ವಸ್ತುವೋ ಜಾಮೆಟ್ರಿಯಲ್ಲಿ ಎಂದೆಂದಿಗೂ ಈ ತರಹ ಇರಲಿಕ್ಕೆ ಸಾಧ್ಯವಿಲ್ಲ. ಇಫ್ ದೇರ್ ಇಸ್ ಎ ಸೆಂಟರ್ ದೇರ್ ಹ್ಯಾಸ್ ಟು ಬಿ ಎ ಸರ್ಕಲ್. ಇಫ್ ದೇರ್ ಇಸ್ ಎ ಸರ್ಕಲ್ ದೇರ್ ಹ್ಯಾಸ್ ಟು ಬಿ ಎ ಸೆಂಟರ್. ಸೆಂಟರ್ ಇದೆ ಆದರೆ ಸರ್ಕಲ್ ಇಲ್ಲ ಅಂತನ್ನುವಂತಹ ತತ್ವವೇನಿದೆ ನೋಡಿ, ಇದು ದೇವರು ಮಾತ್ರ. ಸೆಂಟರ್ ಎಲ್ಲ ಕಡೆಗಿದ್ದಾನೆ, ಪರಮಾತ್ಮ ಎಲ್ಲ ಕಡೆಗಿದ್ದಾನೆ. ಆ ಪರಮಾತ್ಮನ ಮುಕ್ತಾಯ ಮಾತ್ರ, ಪರಮಾತ್ಮ ಮುಗಿದು ಹೋದ, ಪರಮಾತ್ಮ ಇನ್ನು ಮುಂದಿಲ್ಲ ಅಂತ ಹೇಳಿ ಪರಮಾತ್ಮನ ಮಿತಿ ಪರಿಚ್ಛೇದಗಳನ್ನು ಮಾಡಲು ಬರದೇ ಇದ್ದಂತೆ ಪರಮಾತ್ಮ ಇದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ, ಪರಮಾತ್ಮ ದೇಶತಃ ವ್ಯಾಪ್ತ, ಆಚಾರ್ಯರು ಅದನ್ನು ಹೇಳ್ತಾರೆ, ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ. ದೇವರು ಇಲ್ಲದ ಕಾಲವಿಲ್ಲ, ದೇವರು ಇಲ್ಲದ ದೇಶವಿಲ್ಲ, ದೇವರು ಪಡೆಯದ ಗುಣಗಳಿಲ್ಲ. ದೇಶತಃ ಕಾಲತಃ ಗುಣಗಳಿಂದ ಪರಿಪೂರ್ಣನಾಗಿರುವಂತಹ ಭಗವಂತ, ಆ ಭಗವಂತ ನಮ್ಮನ್ನು ಪ್ರೇರಣೆ ಮಾಡ್ತಾನೆ, ನಮಗೆ ನಿಯಾಮಕನಾಗಿದ್ದಾನೆ. ಬಹಳ ಮಹತ್ವದ ಮಾತು. ವಿಷ್ಣು ಎಂಬ ಶಬ್ದದ ಒಳಗಡೆ ಸೇರಿಕೊಂಡಿರುವಂತಹ ಪ್ರಾಣ ಎಂಬ ಒಂದು ಅರ್ಥ ಇದೆ. ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ಆತ್ಮ ಎಂದರೆ ದೇಶದಿಂದ ವ್ಯಾಪ್ತ, ಕಾಲದಿಂದ ವ್ಯಾಪ್ತ, ಗುಣಗಳಿಂದ ಪರಿಪೂರ್ಣ. ಆದರೆ ಪ್ರಾಣ ಎಂದರೆ ನಮಗೆ, ನಿಮಗೆ, ಎಲ್ಲರಿಗೆ, ಸಮಸ್ತ ರಮಾ ಬ್ರಹ್ಮಾದಿ ಸಮಸ್ತ ಚೇತನರಿಗೆ ಹಾಗೂ ಅಚೇತನ ವಸ್ತುಗಳಿಗೆ ಪ್ರೇರಕನಾದವನು. ನಾವು ಹೇಳ್ತೇವೆ, ತೇನ ವಿನಾ ತೃಣಮಪಿ ನ ಚಲತಿ.
ಭಗವಂತನ ಇಲ್ಲದೆ, ಭಗವಂತನ ಇಚ್ಛೆ ಇಲ್ಲದೆ, ಅವನ ಕೃಪೆಯಾಗದೆ ಯಾವ ವಸ್ತುವು ಚಲಿಸುವುದು ಸಾಧ್ಯವಿಲ್ಲ. ಹಾಗಾದರೆ ಚಲಿಸುವುದಕ್ಕೆ ಯಾರು ಬೇಕು? ಆ ನಿಯಾಮಕನಾದ ಬಿಂಬರೂಪಿಯಾದ ಭಗವಂತ ಬೇಕು. ಒಂದು ತೃಣಕ್ಕೂ ಬಿಂಬರೂಪಿಯಾದ ಭಗವಂತ ಇದ್ದಾನೆ, ಒಂದು ಜಡಕ್ಕೂ ಬಿಂಬರೂಪಿಯಾದ ಭಗವಂತ ಇದ್ದಾನೆ, ಚೇತನರಿಗೂ ಬಿಂಬರೂಪಿಯಾದ ಪರಮಾತ್ಮನಿದ್ದಾನೆ. ಆ ಬಿಂಬನಾದ ಭಗವಂತನ ಕೃಪೆ ಇಲ್ಲದೆ, ಎಂದಿಗೂ ಇಚ್ಛೆ ಇಲ್ಲದೆ ಯಾವುದೂ ಚಲಿಸುವುದು ಸಾಧ್ಯವಿಲ್ಲ. ಹಾಗಾಗಿ ನಾವು ಈಗ ವ್ರತ, ಹೋಮ, ತಪಸ್ಸು, ಉಪವಾಸ, ದಾನ, ಯಜ್ಞ ಇತ್ಯಾದಿ ಸತ್ಕರ್ಮವನ್ನು ಮಾಡ್ತಾ ಇದ್ದೇವೆ. ಪರಮಾತ್ಮ ನಿನ್ನ ಪ್ರೇರಣೆಯಿಂದ, ಯಾರು ನೀನು? ಪ್ರೇರಕನಾಗಿ ಒಳಗಿದ್ದು ಪ್ರೇರಿಸುವಂತಹ ನಿನ್ನಿಂದ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದ್ದರಿಂದ ಸಂಕಲ್ಪವನ್ನು ಮಾಡುವಾಗ ವಿಷ್ಣು ಪ್ರೇರಣೆಯ ಎಂದು ಹೇಳುವುದಕ್ಕೆ ಉದ್ದೇಶ ಏನು ಅಂದರೆ, ವಿಷ್ಣು ಎಂಬ ಶಬ್ದದಲ್ಲಿ ದೇವರು ಪ್ರೇರಕ ಎಂಬ ಅರ್ಥ ಅಲ್ಲಿ ಸ್ಪಷ್ಟವಾಗಿ ಸೂಚಿತವಾಗಿದೆ. ಆ ಅರ್ಥ ಇನ್ನು ಎಲ್ಲ ಶಬ್ದಗಳಲ್ಲಿ ಸೂಚಿತವಾಗಿಲ್ಲ. ಆದ್ದರಿಂದ ಭಗವಂತನಿಗೆ ವಿಷ್ಣು ಪ್ರೇರಣೆಯ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡುವುದು ರೂಢಿಯಾಗಿ ಬಂದಿದೆ ನಮ್ಮಲ್ಲಿ. ಆ ಪರಂಪರೆಯಿಂದ ನಾವು ಮಾಡ್ತೇವೆ. ಹಾಗಾಗಿ ಆ ವಿಷ್ಣು ಎಂಬ ಶಬ್ದದ ಅರ್ಥವೂ ಓಂಕಾರದ ಒಳಗೆ ಒಳಗೊಂಡಿದೆ. ಓಂಕಾರದಲ್ಲಿ ಅದು ಅದು ಸೇರಿ ಹೋಗಿದೆ. ಆದ್ದರಿಂದ ಇಷ್ಟೆಲ್ಲ ಅರ್ಥವನ್ನು ಕೂಡ ಅದರಲ್ಲಿ ಅನುಸಂಧಾನ ಮಾಡಿ ಓಂಕಾರವನ್ನು ಉಪಾಸನೆ ಮಾಡುವಂತಹ ಮಹಾಗುರುಗಳು ವಾಯುದೇವರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆದ್ದರಿಂದ ಲೌಕಿಕ ವೈದಿಕ ಭೇದ ಭಿನ್ನ ಆಚಾರ್ಯರು ಧ್ವನ್ಯಾತ್ಮಕ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ. ಒಂದೊಂದು ಧ್ವನಿ ದೇವರ ಅರ್ಥವನ್ನು ಹೇಳ್ತದೆ. ಒಂದು ಸಣ್ಣ ಉದಾಹರಣವನ್ನು ಕೊಟ್ಟು ನಾನು ಮುಗಿಸ್ತೇನೆ. ಮನೆಯಲ್ಲಿರುವಂತಹ ಒಂದು ಹಲ್ಲಿ, ಲೊಚಗುಟ್ಟುವ ಹಲ್ಲಿ, ಅದರ ಶಬ್ದ ಚೊ 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 ಅಂತ ಅಂತದ. ಈ ಅನ್ನುವ ಶಬ್ದ ಏನಿದೆ, ಇದು ಭಗವಂತ ಆಶ್ಚರ್ಯ ರೂಪ, ಪರಮಾತ್ಮ ಅತ್ಯಂತ ಆಶ್ಚರ್ಯ ರೂಪ ಎಂಬುದಾಗಿ ಕೊಂಡಾಡುವ ಶಬ್ದ ಇದು ಅಂತ ಆಚಾರ್ಯರು ಹೇಳ್ತಾರೆ. ಐತರೆಯ ಭಾಷ್ಯದಲ್ಲಿ ಆಚಾರ್ಯರು ಹೇಳುವುದಲ್ಲ, ವೇದ ಹೇಳುವಂತಹ ಮಾತು. ಅವಸ್ವರಾತಿ ಗರ್ಗರ ಗೋಧಾ ಪರಿ ಸನಿಷ್ಮಣತ ಪಿಂಗಾ ಪರಿ ಚನಿಷ್ಕದತ ಇಂದ್ರಾಯ ಬ್ರಹ್ಮೋದ್ಯತಂ. ಅದ್ಭುತವಾಗಿರುವಂತಹ ವಿಚಾರವನ್ನ ಕರ್ಮನಿರ್ಣಯದಲ್ಲಿ ಶ್ರೀಮದ್ ಆನಂದ ತೀರ್ಥರು ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಎಷ್ಟು ಧ್ವನಿಗಳಿವೆ ಜಗತ್ತಿನಲ್ಲಿ, ಆ ಎಲ್ಲ ಧ್ವನಿಗಳು ಕೂಡ ದೇವರನ್ನು ಕೊಂಡಾಡುವಂತಹದ್ದು. ಎಷ್ಟು ವರ್ಣಗಳಿವೆ, ಯಾರೇ ಮಾತಾಡಲಿ, ಚೀನ ದೇಶದವನ ಮಾತಾಡಲಿ, ಜಪನೀಸ್ ಮಾತಾಡಲಿ, ಅಥವಾ ಆಸ್ಟ್ರೇಲಿಯಾದವ ಮಾತಾಡಲಿ, ಆಫ್ರಿಕಾದವರು ಮಾತಾಡಲಿ, ಯಾವ ಭಾಷೆಯೇ ಇರಬಹುದು, ಆ ಎಲ್ಲ ಭಾಷೆಯೂ ಕೂಡ ತನ್ನ ತನ್ನ ರೂಪದಲ್ಲಿ ವರ್ಣಾತ್ಮಕವಾಗಿ ಭಗವಂತನ ಕೊಂಡಾಡುವ ಸ್ತುತಿ ರೂಪವಾಗಿದೆ ಎಂಬುದಾಗಿ ತಿಳಿಬೇಕು ಅನ್ನುವುದಾಗಿ ಹೇಳ್ತಾರೆ. ಇಂಥ ರೀತಿಯಲ್ಲಿ ಶಬ್ದಮಯ ಪ್ರಪಂಚವನ್ನೆಲ್ಲ ಭಗವಂತನಲ್ಲಿ ಸಮನ್ವಯ ಮಾಡಿ ಓಂಕಾರದಲ್ಲಿ ಅದನ್ನು ಅಳವಡಿಸಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇದ್ದದ್ದರಿಂದಾಗಿ ನಿತ್ಯದಲ್ಲಿ ಭಗವಂತನ ಉಪಾಸನೆ ಮಾಡುವ ಕಾರಣದಿಂದ ವಾಯುದೇವರಿಗೆ ಎಂದೆಂದಿಗೂ ಪಾಪದ ಲೇಪ, ದೈತ್ಯರ ಬಾಧೆ ಸರ್ವಥಾ ಆಗಿಲ್ಲ. ಅಂತಹ ಮಹಾಗುರುಗಳಾದದ್ದರಿಂದ ಅವರಿಗಿದ್ದ ದೊಡ್ಡ ಮಹಿಮೆ ಇದು ಮೈನಸ್ ಆದ ಅಥವಾ ನೆಗೆಟಿವ್ ಆದಂತಹ ಭಾಗವನ್ನು ನಾವು ಹೇಳಿದ್ದಾಯ್. ವಾಯುದೇವರಲ್ಲಿ ದೋಷಗಳಿಲ್ಲ, ವಾಯುದೇವರಲ್ಲಿ ದೈತ್ಯರ ಬಾಧೆ ಇಲ್ಲ, ಇದು ಹೇಳಿದ್ದಾರೆ. ಆದರೆ ಗುಣಗಳೇನು ಅದನ್ನು ಮುಂದೆ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ, ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ. ಲಕ್ಷ್ಮೀದೇವಿಯಲ್ಲೂ ಹಾಗೂ ಭಗವಂತನಲ್ಲೂ ನಿರತಿಶಯವಾದ ಭಕ್ತಿ, ಭಗವಂತನಲ್ಲಿರುವಂತಹ ಭಕ್ತಿ ಶ್ರೀಮದ್ ಆನಂದ ತೀರ್ಥರಿಗೆ ವಾಯುದೇವರಿಗೆ ಇರುವಂತಹದ್ದು ನಿಸ್ಸೀಮವಾದದ್ದು, ಅದು ಊಹಾತೀತವಾದದ್ದು, ಯಾರಿಗೂ ಊಹೆ ಮಾಡಲಿಕ್ಕಾಗುವುದಿಲ್ಲ. ಸ್ವಯಂ ರುದ್ರದೇವರಿಗೆ, ಶೇಷದೇವರಿಗೆ ಊಹೆ ಮಾಡಲು ಸಾಧ್ಯವಿಲ್ಲದಷ್ಟು ಭಕ್ತಿ ಶ್ರೀಮದ್ ಆನಂದ ತೀರ್ಥರು ವಾಯುದೇವರು ಪರಮಾತ್ಮನಲ್ಲಿ ಮಾಡ್ತಾರೆ. ಆದ್ದರಿಂದಾಗಿ ವಾಯುದೇ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ. ಇದರ ಜೊತೆಗೆ ಇನ್ನೊಂದು ಮಹತ್ವದ ನಾವು ತತ್ವವನ್ನು ತಿಳಿಬೇಕು. ವೇದಗಳು ಭಗವಂತನನ್ನು ಕೊಂಡಾಡುತ್ತೆ. ವೇದಗಳು ಹೇಗೆ ಭಗವಂತನನ್ನು ಕೊಂಡಾಡುತ್ತೋ ಅದೇ ರೀತಿಯಾಗಿ ಲಕ್ಷ್ಮೀದೇವಿಯ ಸ್ತೋತ್ರವನ್ನೂ ಮಾಡ್ತದೆ. ಕೇವಲ ಲಕ್ಷ್ಮೀ ನಾರಾಯಣನನ್ನು ಮಾತ್ರವಲ್ಲ, ಅವರ ಜೊತೆಗೆ ಬ್ರಹ್ಮ ವಾಯುದೇವರ ಸ್ತೋತ್ರವನ್ನೂ ಮಾಡ್ತದೆ. ಹೀಗೆ ಅನಂತ ವೇದಗಳು ಯಾವ ವಾಯುದೇವರ ಸ್ತೋತ್ರವನ್ನು ಮಾಡುತ್ತೆ, ಅಂಥ ವಾಯುದೇವರು ಎಂಥ ಮಹಿಮಾಶಾಲಿಗಳು. ಸಾಮಾನ್ಯರು ನಮ್ಮನ್ನು ಕೊಂಡಾಡುವುದಿಲ್ಲ, ನಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಜನ ಅವರು ನಮ್ಮನ್ನು ಕೊಂಡಾಡುವುದಿಲ್ಲ, ನಮ್ಮನ್ನು ಬೈತಾರೆ, ನಮ್ಮನ್ನು ಟೀಕೆ ಮಾಡ್ತಾರೆ. ಹಾಗಿರುವಾಗ ಸಾಮಾನ್ಯರು ಕೊಂಡಾಡುವುದಲ್ಲ, ದೊಡ್ಡವರು ಜ್ಞಾನಿಗಳು ವರ್ಣನೆ ಮಾಡುವುದಲ್ಲ, ಋಷಿಮುನಿಗಳಲ್ಲ, ದೇವತೆಗಳಲ್ಲ, ಸಾಕ್ಷಾತ್ ವೇದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ವೇದ. ಆ ವೇದ
ನಮ್ಮ ವಾಯುದೇವರ ಮಹಿಮೆಯನ್ನು ಕೊಂಡಾಡುತ್ತೆ. ವಾಯುದೇವರ ಹೆಸರು, ನಮ್ಮ ಮಧ್ವಾಚಾರ್ಯರ ಹೆಸರು ವೇದಗಳಲ್ಲಿ ಬಂದಿದೆ. ವೇದಗಳಲ್ಲಿ ಬಂದ ಹೆಸರು ವಿದ್ವಾನ್, ಪರಮೇ ಪರಮೇ ಮಧ್ವ ಉತ್ಸಾಹ. ಮಧ್ವ ಎನ್ನುವ ಶಬ್ದ ವೇದದಲ್ಲಿ ಅನೇಕ ಬಾರಿ ಬಂದಿದೆ, ಅನೇಕ ಬಾರಿ ಬಂದಿದೆ. ಶ್ರೀಮದ್ ಆನಂದ ತೀರ್ಥರು ವೇದ ಪ್ರತಿಪಾದ್ಯರು, ವೇದದಿಂದ ಸಿದ್ಧರಾದವರು. ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯ ಅವತಾರಂ ಅಂತ ವಾಯುಸ್ತುತಿಯಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ವಾಯುದೇವರ ಮಹಾಮಹಿಮೆಯನ್ನು ಕೊಂಡಾಡುವುದಕ್ಕೆ ನಮ್ಮ ನಿಮ್ಮ ಶಬ್ದಗಳು ಕುಬ್ಜವಾಗತ್ತೆ, ಕುಳ್ಳಾಗತ್ತೆ, ಅವುಗಳಿಗೆ ಸಾಮರ್ಥ್ಯವಿಲ್ಲ. ಶಬ್ದವನ್ನು ಮೀರಿದ ಮಹಿಮೆ ವಾಯುದೇವರ ಮಹಿಮೆ. ಹಾಗಾಗಿ ವಾಯುದೇವರನ್ನು ಕೊಂಡಾಡುವುದಕ್ಕೆ ಅನಂತ ವೇದಗಳಿಗೆ ಮಾತ್ರ ಸಾಧ್ಯ ಎನ್ನುವುದನ್ನು ಸೂಚಿಸುವಂತೆ ವಾಯುದೇವರ ಮಹಿಮೆಯನ್ನು ವೇದಗಳೇ ಕೊಂಡಾಡುತ್ತೆ. ಆದ್ದರಿಂದ ವೇದಗಳಿಂದ ವಾಯುದೇವರನ್ನು ಪೂಜೆ ಮಾಡುವಂತಹ ದೇವತೆಗಳೆಲ್ಲ ವಾಯುದೇವರನ್ನು ಪೂಜೆ ಮಾಡ್ತಾರೆ. ರಮಾಂ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ. ಎಷ್ಟು ಜೀವರಾಶಿಗಳು ಅಷ್ಟೆಲ್ಲ ಜೀವರಾಶಿಗಳು ಶ್ವಾಸವನ್ನು ಬಿಡಬೇಕು, ಅವರಿಗೆ ತಿಳುವಳಿಕೆ ಬರಬೇಕು. ವಾಯುದೇವರು ಮಾಡುವ ಕಾರ್ಯ ಒಂದಲ್ಲ ಎರಡಲ್ಲ, ಸಾವಿರ ಸಾವಿರ ತರಹದ ಉಪಕಾರವನ್ನು ವಾಯುದೇವರು ನಮಗೆ ಮಾಡ್ತಾರೆ. ಜಗನ್ನಾಥದಾಸರು ಹೇಳ್ತಾರೆ, ಅನಿಮಿತ್ತ ಬಂಧು ನೀನು, ಅನಿಮಿತ್ತ ಬಂಧುವಾಗಿ ನಮ್ಮನ್ನು ರಕ್ಷಣೆ ಮಾಡ್ತೀವಿ ಸ್ವಾಮಿ. ನೀನು ಉದಾಸೀನ ಮಾಡಿದರೆ ನಾವು ಹೇಗೆ ಬದುಕೋದು, ನಾವು ಹೇಗೆ ಜ್ಞಾನ ಸಾಧನೆಯನ್ನು ಮಾಡೆವು? ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಿದಲ್ಲ ಸಾಧು ಪ್ರಿಯನೇ. ವೇದ ಬಾಧೋತಿತ ಜಗನ್ನಾಥ ವಿಠಲನ, ಭಗವಂತನನ್ನು ಕೊಂಡಾಡುವುದಕ್ಕೆ ಉತ್ತಮವಾದ ಸಾಧನವಾದ ಶರೀರವನ್ನು ಇದನ್ನು ಕೊಟ್ಟು ಕೊಡಿಸಿದ್ದಾರೆ. ನೆನಪಾಯಿತು ಹೇಳ್ತೇನೆ, ಬೃಹದಾರಣ್ಯಕದಲ್ಲಿ ಒಂದು ಸುಂದರವಾದ ಮಾತಿದೆ. ಯಾವುದೇ ಒಬ್ಬ ವ್ಯಕ್ತಿ ಅವನು ಭೂಮಿಗೆ ಬರುವಾಗ, ಸಾಧನ ಮಾಡುವುದಕ್ಕೆ ಬರುವಾಗ ಮೊದಲಿಗೆ ಪರ್ಮಿಷನ್ ತೆಗೆದುಕೊಂಡು ಬರಬೇಕು. ಯಾರ ಪರ್ಮಿಷನ್? ವಾಯುದೇವರ ಪರ್ಮಿಷನ್. ವಾಯುದೇವರ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಪ್ರಣಾಮವನ್ನು ಮುಗಿಸಿ ಅವರ ಆಶೀರ್ವಾದವನ್ನು ಪಡೆದು ಅವರಿಂದ ಪ್ರೇರಿತನಾಗಿ ಬರಬೇಕು. ಆಯ್ತು, ಜಾಯಸ್ವ ಜ್ಞಾನ ಮಾಪ್ನುಹಿ. ಬೃಹದಾರಣ್ಯಕ ಹೇಳುತ್ತೆ, ಜಾಯಸ್ವ ಜ್ಞಾನ ಮಾಪ್ನುಹಿ. ವಾಯುದೇವರು ನಮ್ಮನ್ನು ಕೊಟ್ಟು ಕಳಿಸ್ಬೇಕು. ಹೋಗಿ ಭೂಮಿಯಲ್ಲಿ ಸಾಧನಗಳನ್ನು ಮಾಡು, ಸಾಧನೆ ಮಾಡಿ ಉತ್ತಮವಾಗಿರುವಂತಹ ಸಾಧನೆಗಳಿಂದ ಜ್ಞಾನವನ್ನು ಪಡೆದು ಭಗವಂತನ ಅಪರೋಕ್ಷ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿ ನೀನು ಬಾ ಅಂತ ಹೇಳಿ ವಾಯುದೇವರು ಕೊಟ್ಟು ಕಳಿಸ್ತಾರೆ. ನಾವು ಬಂದು ಹರಟೆ ಹೊಡೆದು ಕಾಲ ಕಳೆದು ಕಾಮಕ್ರೋಧಗಳಲ್ಲಿ ಮುಳುಗಿ ಹಾಳು ಮಾಡಿ ತಿರುಗಿ ಹೋಗ್ತೇವೆ. ವಾಯುದೇವರು ನೋಡ್ತಾರೆ, ಛೀ ಥೂ ನಿನ್ನ ಹಾಳು ಮಾಡಿಕೊಂಡಿಯಲ್ಲೋ ಮೂರ್ಖ ಅಂತ ಬೈತಾರೆ ನಮ್ಮನ್ನ. ಆದರೆ ಉಪಾಯವಿಲ್ಲ, ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಾವು ಸಾಧನೆಯನ್ನು ಮಾಡಲೇ ಇಲ್ಲ. ಜಾಯಸ್ವ ಜ್ಞಾನ ಮತ್ತು ಹೇಳಿದ್ದೇನು, ನಮಗೆ ಕೊಟ್ಟು ಕಳಿಸಿದ್ದೇನು? ನೀವು ನಿಮ್ಮ ಮಗನನ್ನು ಕಳಿಸ್ತೀರಿ, 10,000 100,00,000 1,00,000,000 ನಿಮ್ಮ ನಿಮ್ಮ ಮನೆಯಲ್ಲಿ ಹಣ ಇದ್ದಟ್ಟು ಅವನನ್ನು ಕೊಟ್ಟು ಕಳಿಸ್ತೀರಿ. ಇದನ್ನು ತೆಗೆದುಕೋ, ಆಸ್ತಿಯನ್ನು ತೆಗೆದುಕೊಂಡು ಇಂಥ ಒಂದು ಬಿಸ್ನೆಸ್ ಮಾಡು ಅಂತ ಹೇಳ್ತೀರಾ. ಅವನೇನು ಮಾಡ್ತಾನೆ, ಕುಡಿದು ರೇಸ್ ಕೋರ್ಸಿಗೆ ಹಚ್ಚಿ ಹಾಳು ಮಾಡಿ ಅದನ್ನು ತಿರುಗಿ ಬಂದ, ಮನೆಗೆ ಬಂದ, ಅಪ್ಪ ಹಣೆ ಇಲ್ಲ ನನ್ನ ಹತ್ರ ಅಂತ ಬೇಡಿದ್ರೆ ನೀವೇನು ಮಾಡ್ತೀರಾ ಹೇಳಿ ನೋಡೋಣ. ಅದೇ ತರಹ ಅದಕ್ಕಿಂತಲೂ ಭಯಾನಕವಾದ ಶಿಕ್ಷೆ ನಮಗಾಗಬೇಕು ನಿಜವಾಗಿ. ಯಾಕೆಂದರೆ ನಾವು ಕಾಮಕ್ರೋಧಗಳಲ್ಲಿ ಮುಳುಗಿಸಿ ಈ ದೇಹವೆಂಬಂತಹ ಅಮೂಲ್ಯವಾದಂತಹ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಿದಲ್ಲ, ಯಾರಿಗೂ ಇಲ್ಲದಂತಹ ಅತ್ಯದ್ಭುತವಾಗಿರುವಂತಹ ಸಾಧನಗಳು ಅಪಾರಟಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಸೇರಿಕೊಂಡಿದೆ. ನಾವೇನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಜಗತ್ತನ್ನ ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ಭಗವಂತ ಮಾನವನಿಗೆ ಕೊಟ್ಟ, ಬುದ್ಧಿಶಕ್ತಿ ಕೊಟ್ಟ, ಇಂದ್ರಿಯಗಳು ಕೊಟ್ಟ, ಮಾತು ಕೊಟ್ಟ, ನಗುವ ಸಾಮರ್ಥ್ಯ. ಒಂದು ಪ್ರಾಣಿಗೆ ನಗುವ ಸಾಮರ್ಥ್ಯ ಉಂಟ? ಇಷ್ಟು ಸ್ಪಷ್ಟವಾಗಿ ಮಾತಾಡಬಹುದಾ ಯಾವುದಾದರೂ? ಅಥವಾ ನಾಳಿನದನ್ನು ಊಹೆ ಮಾಡಿ ಎಲ್ಲವನ್ನೂ ವಿಚಾರ ಮಾಡಬಹುದಾ? ಇಲ್ಲ, ಮನುಷ್ಯನಿಗೆ ಮಾತ್ರ ಸಾಧ್ಯ. ಇಷ್ಟೆಲ್ಲ ಬುದ್ಧಿ ಕೊಟ್ಟ ಬ್ರಹ್ಮಾವಬೋಧ ಧಿಷಣಂ ಮುದಮಾಪ ದೇವ, ಭಗವಂತ ಇಂಥ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ, ದೇವರಿಗೆ ಖುಷಿಯಾಯ್ತಾನೆ. ಡಾರ್ವಿನ್ ಥಿಯರಿಯ ಪ್ರಕಾರ ಎಲ್ಲ ಅಮೀಬಾದಿಂದ ಬ್ಯಾಕ್ಟೀರಿಯಾದಿಂದ ಎಲ್ಲ ಪ್ರಾಣಿಗಳೆಲ್ಲ ಹುಟ್ಟಿ ಕೊನೆಗೆ ಮಂಗ ಹುಟ್ಟಿ ಕೊನೆಗೆ ಮಾನವ ಹುಟ್ಟಿದ. ಮಾನವ ಹುಟ್ಟಿದಾಗ ಬಹಳ ಸಂತೋಷವಾಯ್ತಂತೆ ಭಗವಂತನಿಗೆ. ಎಲ್ಲ ಪ್ರಾಣಿಗಳನ್ನು ಹುಟ್ಟಿಸಿದೆ, ಇಷ್ಟೆಲ್ಲರನ್ನು ಹುಟ್ಟಿಸಿದೆ, ನಾನು ಭಗವಂತ ಮನುಷ್ಯನನ್ನು ಹುಟ್ಟಿಸಿದೆಯಲ್ಲ, ಆ ಮನುಷ್ಯನಿಗೆ ಎಷ್ಟು ಚೆನ್ನಾಗಿದ್ದಾನೆ ಇವನು, ಬಹಳ ಉತ್ತಮವಾದಂಥದ್ದು. ನಾನು ಸೃಷ್ಟಿ ಮಾಡಿದ್ದರೊಳಗೆ ಮಾಸ್ಟರ್ ಪೀಸ್ ಅಂದರೆ ಮನುಷ್ಯ. ರವೀಂದ್ರನಾಥ್ ಟಾಗೋರ್ ಹೇಳ್ತಾರೆ, ಒಂದು ಮಹತ್ವದ ಮಾತನ್ನು ಹೇಳ್ತಾರೆ, ಮನುಷ್ಯರ ಈ ಪಾಪ್ಯುಲೇಷನ್ ಹೆಚ್ಚಾಯಿತು ಹೆಚ್ಚಾಯಿತು ಅಂತ ಮಾಲ್ಥಸ್ ಹೇಳತಕ್ಕಂತಹ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನಿನ ಬಗ್ಗೆ ಮಾತಾಡ್ತಾ ಇರುವಾಗ ಒಂದು ಕಡೆಗೆ ಹೇಳ್ತಾರೆ ಅವರು,
ಏನು ಚಿಂತೆ ಇಲ್ಲ. ದೇವರಂತೂ ನಮ್ಮಿಂದ, ಮಾನವರಿಂದ ದೇವರು ನಿರಾಶನಾಗಿಲ್ಲ, ಮಾನವರಿಂದ ದೇವರು ನಿರಾಶನಾಗಿಲ್ಲ. ನಿರಾಶನಾಗಿದ್ದರೆ ಇಷ್ಟು ಜೀವರಾಶಿಗಳು ಹುಟ್ಟಲೇಬಾರದಾಗಿತ್ತು. ಇಷ್ಟು ಮತ್ತೆ ಹುಟ್ಟಿಸ್ತಾನೆ ಅಂತಂದರೆ ದೇವರು ಮಾನವರಿಂದ ನಿರಾಶನಾಗಿಲ್ಲ. ಮಾನವರು ಎಷ್ಟೇ ಪಾಪ ಮಾಡಿದರು, ಎಷ್ಟೇ ತಪ್ಪು ಮಾಡಿದರು, ಎಷ್ಟು ಹಾಳು ಮಾಡಿದರು, ಎಷ್ಟು ಧ್ವಂಸ ಮಾಡಿದರು, ಮಾನವರ ಬಗ್ಗೆ ಅವನ ಆಶಾವಾದಿಯಾಗಿದ್ದಾನೆ. ಇನ್ನೂ ಇವರು ಸುಧಾರಿಸಬಹುದು, ಒಳ್ಳೆಯವರಾಗಬಹುದು, ಇವತ್ತಿಲ್ಲ ನಾಳೆ ಅವರು ತಮ್ಮ ಗುರಿಯನ್ನು ಸಾಧಿಸಬಹುದು, ಮುಟ್ಟಬಹುದು ಅಂತ ಭಗವಂತ ಆಶೆಯಿಂದ ಇದ್ದಾನೆ. ಹೀ ಇಸ್ ಹೋಪ್ಫುಲ್, ಹೀ ಇಸ್ ಆಪ್ಟಿಮಿಸ್ಟ್ ಅಂತ ಹೇಳ್ತಾರೆ ರವೀಂದ್ರನಾಥ್ ಟಾಗೋರ್. ಹಾಗೆ ನಾವು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಿದಲ್ಲ ಸಾಧುಪ್ರಿಯನೇ. ಇಂಥ ಅತ್ಯದ್ಭುತವಾದಂತಹ ಶರೀರವನ್ನು ಭಗವಂತ ವಾಯುದೇವರು ನಮಗೆ ಕರುಣಿಸಿದ್ದಾರೆ. ಜಾಯಸ್ವ ಜ್ಞಾನಮಾತ್ಮಹಿ, ಎದಕ್ಕಾಗಿ ನಿನ್ನನ್ನು ಕಳಿಸಿದ್ದೇನೆ? ನಿನ್ನ ಜೀವನದ ಉದ್ದೇಶವನ್ನು ಅರ್ಥ ಮಾಡಿಕೋ. ಮೊಟ್ಟ ಮೊದಲು ನಮ್ಮ ಜೀವನದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಅದಕ್ಕಾಗಿ ಹೇಳ್ತಿರ್ತೇನೆ, ಕಾರು ಡ್ರೈವ್ ಮಾಡಬೇಕಾದ್ರೆ ದಾರಿಯಲ್ಲಿ ರೋಡಿನ ಮೇಲೆ ಕಾರನ್ನು ಡ್ರೈವ್ ಮಾಡುವುದಕ್ಕೆ ಮುಂಚೆ ಅವನಿಗೆ ಟ್ರೈನಿಂಗ್ ಕೊಡ್ತಾರೆ, ಕೊಟ್ಟಾದ ಮೇಲೆ ಪರೀಕ್ಷೆ ಮಾಡ್ತಾರೆ, ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾದ ಮೇಲೆ ಲೈಸೆನ್ಸ್ ಕೊಡ್ತಾರೆ, ಆಮೇಲೆ ಅವನು ಡ್ರೈವ್ ಮಾಡುತ್ತೆ. ಅಲ್ಲಿವರೆಗೆ ಅವನು ಡ್ರೈವ್ ಮಾಡಲಿಕ್ಕಿಲ್ಲ, ಹೌದಲ್ಲ? ಆದರೆ ನಾವು ನಮ್ಮ ಜೀವನದ ಮಾರ್ಗದಲ್ಲಿ ಡ್ರೈವ್ ಮಾಡುವುದಕ್ಕೆ ಲೈಸೆನ್ಸ್ ಪಡೆದಿದ್ದೇವ, ಅಥವಾ ನಾವೇನಾದರೂ ಕಲ್ತಿದ್ದೇವ, ಅಥವಾ ಅದರ ಬಗ್ಗೆ ಗಮನ ವಹಿಸಿದ್ದೇವ? ಏನು ಇಲ್ಲ, ಯಾವ ಸಂಸ್ಕಾರಗಳೂ ಇಲ್ಲ, ಯಾವ ತಿಳುವಳಿಕೆ ಇಲ್ಲ, ಡ್ರೈವ್ ಮಾಡ್ತಾ ಇದ್ದೀವಿ ಮನಸ್ಸಿಗೆ ಬಂದಂತೆ. ಹಾಗಾಗಿ ಯಾರ್ಯಾರ ಮೇಲೋ ಹಾಯಿಸಿ, ದೊಡ್ಡವರಿಲ್ಲ ಸಣ್ಣವರಿಲ್ಲ ಕಿರಿಯರಿಲ್ಲವೂ ಹಿರಿಯರಿಲ್ಲ, ಎಲ್ಲರ ಮೇಲೆ ಹಾಯಿಸಿ ಎಲ್ಲರನ್ನು ಅವಮಾನ ಮಾಡಿ ಪಾಪವನ್ನು ಮಾಡಿ ಅತ್ಯಂತ ಅನರ್ಥ ಭಾಗಿಗಳಾಗಿ ದುಃಖದಿಂದ ಒದ್ದಾಡ್ತಾ ಇದ್ದೇವೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ನಡೆಸುವ ಕ್ರಮವನ್ನು ತಿಳ್ಕೋಬೇಕು. ಹಾಗಾಗಿ ಆಚಾರ್ಯರು ಹೇಳ್ತಾರೆ, ಅನಂತ ಜೀವ ನಿಯಾಮಕ, ಅನಂತ ಜೀವರಿಗೆ ನಿಯಾಮಕರಾಗಿದ್ದಾರೆ ವಾಯುದೇವರು. ಅವರವರು ಮಾಡುವ ಕರ್ಮಗಳನ್ನೆಲ್ಲ ಪ್ರೇರಣೆ ಮಾಡಿ ಅವರು ಯಾವ ಕರ್ಮವನ್ನು ಯಾವಾಗ ಯಾವ ಹೊತ್ತಿಗೆ ಮಾಡಬೇಕು. ಬಹಳ ವಿಚಿತ್ರವಾಗಿರುವಂತಹದ್ದು, ಒಬ್ಬ ಮನುಷ್ಯ ಹೋಗ್ತಿರ್ತಾನೆ ದಾರಿಯಲ್ಲಿ, ಹೋಗ್ತಾ ಇರುವ, ನೀವು ಮೊನ್ನೆ ಪೇಪರ್ನಲ್ಲಿ ನೋಡಿರಬಹುದು, ಇದು ಟಿವಿಯಲ್ಲೆಲ್ಲ ನೋಡಿರಬಹುದು, ಆ ಪ್ರಿನ್ಸ್ ಹುಡುಗ ಪಾಪ ಸಣ್ಣ 5-6 ವರ್ಷದ ಬಾಲಕ, ಅವನು ಆಟ ಆಡ್ತಾ ಆಡ್ತಾ, ಅವನ ದೈವ ನೋಡಿ, ಅವನ ಜೊತೆಗೆ 5-6 ಮಕ್ಕಳಿದ್ದಾರೆ ಅಂತ ತಿಳಿದಿ, ಅಥವಾ 10-6 ಜನ ಮಕ್ಕಳಿದ್ದಾರೆ, ಆದರೆ ಯಾರೂ ಬೀಳಿಲ್ಲ. ಆ ಮಗು ಮಾತ್ರ ಬಿತ್ತು. ಬಿದ್ದರೆ ಸಾಯದಂತೆ ಭಗವಂತ ರಕ್ಷಿಸಿದ. ಜಗದ್ರಕ್ಷಾ ಸಾಧನಾನ್ಯಪ್ಯನಂತಾನ್ಯನಂತದಾಸಂತಿ ಪುನಸ್ತವೇಶ. ಅತ್ಯದ್ಭುತವಾದ ಮಾತು ಭಗವಂತನಿಗೆ. ವೇದ ಹೇಳುತ್ತೆ ಒಂದು ಕಡೆಗೆ, ಭಗವಂತನಿಗೆ ರಕ್ಷಣೆ ಮಾಡುವುದಕ್ಕೆ ಕೋಟಿ ಕೋಟಿ ಉಪಾಯಗಳು, ಕೋಟಿ ಕೋಟಿ ರೀತಿಯಿಂದ ಭಗವಂತ ಬಳಸ್ತಾನೆ. ಹಾಗೆ ಭಗವಂತ ರಕ್ಷಣೆ ಮಾಡಿಬಿಟ್ಟ ಅಂದರೆ ಯಾವ ಜೀವರಿಗೆ ಯಾವಾಗ ಎಲ್ಲಿ ಧುಮುಕಿಸಬೇಕು, ಎಲ್ಲಿ ಹಾಕಿದರೂ ಅವನು ಬದುಕಬೇಕು, ಇದನ್ನು ವಾಯುದೇವರು ಕಾಪಾಡುತ್ತಿರ್ತಾರೆ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡುವವರು ವಾಯುದೇವರು. ಅವನು ಬಿದ್ದದ್ದು ಯಾರಿಗೂ ಗೊತ್ತಾಗದೇ ಇದ್ರೆ ಏನಾಗ್ತಿತ್ತು ಹೇಳಿ ನೋಡೋಣ. ಆಲೋಚನೆ ಮಾಡಿ, ಆಟವಾಗದೇ ಇದ್ದಾಗ, ಎಲ್ಲರೂ ಮನೆಗೆ ಹೋದಾಗ ಇವನು ತಿರುಗಿ ಬಂದಿದ್ದ, ಬಿದ್ದಿದ್ದ, ಇಫ್ಸ್ ಅಂಡ್ ಬಟ್ಸ್ ಎಷ್ಟಿವೆ ಅಂಥದ್ರೊಳಗೆ ಆ ಪ್ರಿನ್ಸ್ ಏನಾಗ್ತಿದ್ದ? ಹಾಗಾದರೆ ಬದುಕಿಸಬೇಕು ಅಂತನ್ನುವ ಆಶೆಯಿಂದ, ಭಗವಂತನ ಸಂಕಲ್ಪದಿಂದ, ವಾಯುದೇವರ ಸಂಕಲ್ಪದಿಂದ ಅನಂತ ಜೀವ ನಿಯಾಮಕ, ಎಲ್ಲ ಜೀವರಿಗೆ ಎಲ್ಲ ಹೊತ್ತಿಗೆ ಏನು ಬುದ್ಧಿ ಬೇಕೋ ಅದನ್ನೆಲ್ಲ ಪ್ರೇರಣೆ ಮಾಡುವವನು ಪರಮಾತ್ಮ ವಾಯುದೇವರು. ಹಾಗಾಗಿ ಅವರವರಿಗೆ ಆಯಾ ವಿಧವಾದ ಪ್ರೇರಣೆ ಆಗತ್ತೆ, ಆಗಿ ಆ ಕೆಲಸವನ್ನು ಮಾಡಿಸ್ತಾನೆ ಪರಮಾತ್ಮ. ಆದ್ದರಿಂದ ಸರ್ವಥಾ ನಾವು ಮರೆಯತಕ್ಕದ್ದಲ್ಲ, ನಾವು ಯಾವ ಕಾಲದಲ್ಲೂ ಕೂಡ ನಮಗೊಬ್ಬ ನಿಯಾಮಕ ಇಲ್ಲ ಅಂತ ಎಂದೆಂದಿಗೂ ತಿಳಿಬಾರದು. ದೇವರೊಬ್ಬ ಇರುವನೆಂದು ಮರೆಯಬಾರದು, ದಾಸರು ಹೇಳ್ತಾರೆ. ಹಾಗೆ ಎಂದಿಗೂ ಎಂದಿಗೂ ಸದಾ ಕಾಲದಲ್ಲಿ ನಮಗೊಬ್ಬ ನಿಯಾಮಕ ಪರಮಾತ್ಮ ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆ ರಕ್ಷತೀತ್ಯವ ವಿಶ್ವಾಸ. ಹೀಗೆ ಅನಂತ ಜೀವ ನಿಯಾಮಕರಾಗಿರುವಂತಹ ವಾಯುದೇವರು, ಅನಂತ ಜೀವ ನಿಯಾಮಕ, ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿತ್ತು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನ. ಅವರು ನಮಗೆ ಅನುಗ್ರಹ ಮಾಡಿದ್ದಾರೆ, ನಾವು ಮಾಡಿದ ಪಾಪಗಳಿಗೆ ಇತಿಮಿತಿಗಳಿಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಮಹಾಗುರುಗಳನ್ನು ನಮಗೆ ಒದಗಿಸಿಕೊಡ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶುದ್ಧವಾದ ಪರಂಪರೆಯಿಂದ ಜ್ಞಾನ ಹೇಳುವ ಗುರುಗಳು ನಮಗೆ ಸಿಗ್ತಾರೆ, ಗುರುಗಳ ಗ್ರಂಥಗಳು ನಮಗೆ ಸಿಗತ್ತೆ, ದಾಸರು ನಮಗೆ ಸಿಕ್ಕಿದ್ದಾರೆ, ಮಹಾಮಹಾಜ್ಞಾನಿಗಳು ನಮಗೆ ಸಿಕ್ಕಿದ್ದಾರೆ. ಇದೆಲ್ಲ ನಮ್ಮ ಭಾಗ್ಯವಲ್ಲ, ನಮ್ದು ಇದೆಲ್ಲ ಕಡಿಮೆ ಭಾಗ್ಯ, ಅಪಾರವಾದ ಭಾಗ್ಯ. ಇದಕ್ಕೆ ಮಿತಿ ಇದೆಯೇನು? ಜನ್ಮ ಜನ್ಮಾಂತರಗಳಲ್ಲಿ ಇದಕ್ಕೆ ಮಿತಿ ಇಲ್ಲ. ಒಬ್ಬ ವ್ಯಕ್ತಿ ನನಗೆ ಭೇಟಿಯಾದ, ಓಶೋ ಕೇಳಿದ್ದೀರಲ್ಲ, ರಜನೀಶ್ ಆಚಾರ್ಯ, ರಜನೀಶ ಭಗವಾನ್ ರಜನೀಶ ಮುಂದವನೆ ಓಶೋ ಅಂತ ಹೆಸರಾಯಿತು. ಆ ವ್ಯಕ್ತಿಯ ಶಿಷ್ಯನಾಗಿ 22 ವರ್ಷಗಳ ಕಾಲ ಅವನ ಬೆನ್ನತ್ತಿ ಹೋದಂತಹ ಒಬ್ಬ ವ್ಯಕ್ತಿ 70ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ದಿವಸ ಈ ದೇರ್ ಇಸ್ ಅನ್ ಅಡ್ವೆಂಟ್ ಆಫ್ ರಜನೀಶ್ ನಮ್ಮ ಮುಂಬಯಿಯ ಕ್ರಾಸ್ ಮೈದಾನದಲ್ಲಿ.
ಆಗ ಅವನ ಬೆನ್ನತ್ತಿ ಅವನ ಶಿಷ್ಯನಾಗಿರತಕ್ಕಂಥವನು ಓರೆಗಾಂವದಲ್ಲಿ ಅವನ ಸಂಪೂರ್ಣವಾದ ಸೆಟಲ್ಮೆಂಟ್ ಎಲ್ಲ ಆದಾಗ ಅವನ ಜೊತೆಗಿದ್ದ. ಅವನ ಹುಳುಕು ಕಂಡು ಅವನನ್ನು ಬಿಟ್ಟು ಬಂದು ದೂರದಲ್ಲಿ ಬಂದ. ಬಂದಾಗ ಅವನು ಮುಂಬೈಯಲ್ಲಿ ಒಂದ್ಸಲ ಭೇಟಿಯಾಯಿತು. ಯಾವುದೋ ಒಂದು ಪ್ರಸಂಗದಲ್ಲಿ ಉಪನ್ಯಾಸ ಹೇಳುವಾಗ ಅವನು ಹೇಳಿದ, ನೀವೆಲ್ಲ ಭಾಗ್ಯವಂತರಪ್ಪ, ಸರಿಯಾದ ದಾರಿಯಲ್ಲಿ ಸ್ಟ್ರಾಂಗ್ ಫುಟ್ಹೋಲ್ಡ್, ಗಟ್ಟಿಯಾದ ನೆಲಗಟ್ಟಿನ ಮೇಲೆ ನೀವು ನಿಂತು ಮಾತಾಡ್ತೀರಿ, ತಿಳ್ಕೊಂಡಿದ್ದೀರಿ, ಆಚರಣೆ ಮಾಡ್ತೀರಿ. ನಾನು ನನ್ನ 22 ವರ್ಷದ ಜೀವನವನ್ನು ಒಂದು ಬೆಂಕಿಯಲ್ಲಿ ಸುಟ್ಟು ಹಾಕಿದೆ. ನಾನು ಇಷ್ಟು ಮರಕ ಆಗುತ್ತೆ ನನಗೆ, ನಾನು ಏನು ಮಾಡಲಿಕ್ಕೂ ನನಗೆ ಆಗ್ತಾ ಇಲ್ಲ, ನಾನು ಬಹಳ ದುಃಖದಲ್ಲಿ ಒದ್ದಾಡ್ತೇನೆ ಅಂತ ಅತ್ತ ಹೇಳುವ ಮಾತೇನು ಅಂದರೆ, ಒಳ್ಳೆ ತಂದೆ ತಾಯಿಗಳು ಸಿಗುವುದು ಕಷ್ಟ, ಸಿಕ್ಕರೆ ಸಿಗಲಿ ಬಿಟ್ಟರೆ ಬಿಡಲಿ, ಕನಿಷ್ಠ ಒಳ್ಳೆ ಗುರುಗಳು, ನಮ್ಮ ಬುದ್ಧಿ ವಿಕಾಸ ಮಾಡುವ ಸರಿಯಾಗಿ ಮಾರ್ಗದರ್ಶನ ಮಾಡತಕ್ಕ ಗುರುಗಳು ಬೇಕಲ್ಲ. ಆ ಗುರುಗಳು ಸಿಕ್ಕರೂ ಆ ಗುರುಗಳು ಉಪದೇಶ ಮಾಡುವುದಕ್ಕೆ ಅವರಿಗೆ ದಯೆ ಬೇಕಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ, ಪರಮದಯಾನುಕ್ಷಮ ಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಈ ಎಲ್ಲ ಗುರುಗಳು ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಲ್ ಸಜ್ಜನರ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಬ್ರಹ್ಮಾದಿ ದೇವತೆಗಳು. ಆ ಬ್ರಹ್ಮ ನಾವೆಲ್ಲರೂ ಅಜ್ಞಾನಿಗಳು, ನಾವೆಲ್ಲರೂ ಜ್ಞಾನವನ್ನು ಅಪೇಕ್ಷಿಸುವ, ಜ್ಞಾನವನ್ನು ಹಂಬಲಿಸುವ, ಜ್ಞಾನವನ್ನು ಪಡೆಯಬೇಕು ಅಂತನ್ನುವ ಆಕಾಂಕ್ಷೆ ಇರತಕ್ಕ ಸಜ್ಜನರು ನಾವೆಲ್ಲ. ಸಜ್ಜನರಾದದ್ದರಿಂದಲೇ ನಾವೆಲ್ಲ ಈ ಗುರುಗಳ ಸನ್ನಿಧಾನದಲ್ಲಿ, ಗುರುಗಳ ಪಾದದ ತಲದಲ್ಲಿ ನಾವು ಕೂತ್ಕೊಂಡು ಉಪದೇಶವನ್ನು ಕೇಳುವುದಕ್ಕೆ ಬಂದಿದ್ದೇವೆ. ಇಲ್ಲದೇ ಇದ್ರೆ ನಾವು ಸಜ್ಜನರಾಗದೇ ಇದ್ದರೆ ಈ ರೀತಿಯಾಗಿ ಬರ್ತಿರಲಿಲ್ಲ. ಆದ್ದರಿಂದ ಪ್ರಾಯ ಎಲ್ಲರೂ ಸಜ್ಜನರು, ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯರಾದ ಭಗವಂತನ ಕೃಪೆಗೆ ಪಾತ್ರರಾಗಿರುವ ಸಜ್ಜನರು ಯಾರೋ ಅವರ ಮೇಲೆ ಅನುಗ್ರಹವನ್ನು ಮಾಡತಕ್ಕಂತಹ ಬ್ರಹ್ಮರುದ್ರಾದಿ ದೇವತೆಗಳು ಪರಮಾತ್ಮನಿಗೆ ಹೋಗಿ ಬೇಡಿಕೊಂಡ್ರು, ಸ್ವಾಮಿ ಭೂಮಿಯಲ್ಲಿ ಅಜ್ಞಾನ ಕವಿದಿದೆ, ಕತ್ತಲೆ ಕವಿದಿದೆ, ಯಾರಿಗೆ ತಿಳುವಳಿಕೆ ಇಲ್ಲ, ಹೊರಗೆ ಎಷ್ಟು ಬೆಳಕಿದ್ದರೂ ಕೂಡ ಒಳಗಿನ ಅಜ್ಞಾನವನ್ನು ಹೋಗಲಾಡಿಸುವುದಕ್ಕೆ ಬಹಳ ಶ್ರಮ ಬೇಕು. ಹೊರಗೆ ದೀಪ ಹಚ್ಚಿದರೆ ಸಾಕು, ಸೂರ್ಯ ಬಂದರೆ ಸಾಕು, ಚಂದ್ರ ಇದ್ದರೆ ಆಯಿತು, ನಕ್ಷತ್ರಗಳಿದ್ದರೂ ಆಯಿತು, ಬೆಳಕು ಕಾಣುತ್ತೆ. ಆದರೆ ಒಳಗಿನ ಅಜ್ಞಾನವೇನಿದೆ ಇದು ಅನಾದಿಯಾದ ಅಜ್ಞಾನ. 12 ಗಂಟೆಯ ಅಜ್ಞಾನ ಕತ್ತಲು ಹೊರಗಿನ ಕತ್ತಲು, ಇದು ಅನಾದಿಯಾದ ಕತ್ತಲು ಒಳಗಿರುವ ಕತ್ತಲು. ಹಾಗಾಗಿ ದೇವರು ಯಾರು ಗೊತ್ತಿಲ್ಲ, ನಾನು ಯಾರು ಗೊತ್ತಿಲ್ಲ, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋದೆ, ಏನು ಗೊತ್ತಿಲ್ಲ ನನಗೆ. ನಾನು ಹುಟ್ಟಿದ್ದು ಯಾವಾಗ, ಇಂಥ ದಿನ ಹುಟ್ಟಿದೆ, 40, 50, 60, 80 ವರ್ಷಗಳ ಹಿಂದೆ ಹುಟ್ಟಿದೆ ಇಂಥ ದಿನ. ಯಾವಾಗ ಸತ್ತದ್ದು, ಇಂಥ ದಿನ ಸತ್ತದ್ದು. ಹುಟ್ಟಿದ್ದು ಸತ್ತದ್ದು ಮಾತ್ರ ಗೊತ್ತು, ಹುಟ್ಟಿದ ಮೊದಲು ಗೊತ್ತಿಲ್ಲ, ಸತ್ತ ಮೇಲೆ ಗೊತ್ತಿಲ್ಲ. ಬಹಳ ವಿಚಿತ್ರವಾಗಿರುವಂತಹ ಜೀವನ. ನಾವು ಅಲ್ಟ್ರಾ ವಯೊಲೆಟ್ ರೇಸ್ ಅಂತ ಕೇಳ್ತೇವೆ, ನಾವು ವಿಗ್ಯೋರ್ ಅಂತ, ನಾವು ಬಣ್ಣದಲ್ಲಿ ಸೂರ್ಯನ ರಶ್ಮಿಗಳಲ್ಲಿ ಕಾಣುವ ಬಣ್ಣ 7 ಅಂತ ಹೇಳ್ತಾರೆ. ಆ 7 ಏನಿದೆ, ಅತಿನೀಲ ಏನಿದೆ, ಅದು ಕಾಣುವುದಿಲ್ಲ ನಮ್ಮ ಕಣ್ಣಿಗೆ. ಹಾಗೂ ಮೊದಲಿಗಿರುವ ರಕ್ತಕ್ಕಿಂತಲೂ ಮೊದಲಿಗಿರುವಂಥದ್ದು ನಮಗೆ ಕಾಣುವುದಿಲ್ಲ. ಅಲ್ಟ್ರಾವಯೊಲೆಟ್ ಅಥವಾ ಇನ್ಫ್ರಾ ರೆಡ್ ಎರಡೂ ನಮಗೆ ಕಾಣುವುದಿಲ್ಲ. ಅದು ಹೇಗೋ ಆ ರೀತಿಯಾಗಿ ಜೀವನ ಜೀವನ ಏನಿದೆ ಅದರ ಹಿಂದೆ ಅದರ ಮುಂದೆ ಎರಡೂ ನಮಗೆ ಕಾಣ್ತಾ ಇಲ್ಲ, ಮಧ್ಯದಲ್ಲಿ ಮಾತ್ರ ಕಾಣ್ತಾ ಇದ್ದಾನೆ. ನಿನ್ನೆ ಮಹಾಸ್ವಾಮಿಗಳವರು ಅಧ್ಯಯನ ಮಾಡಿಸಿದರು, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾಪರಿ ದೇವನ. ಮೊದಲು ಅವ್ಯಕ್ತನಾಗಿದ್ದ, ಮುಂದೆ ಅವ್ಯಕ್ತನಾಗಿದ್ದಾನೆ, ಮಧ್ಯದಲ್ಲಿ ಮಾತ್ರ ನಾನು ನಾನು ಎಂಬ ಅಹಂಕಾರದಲ್ಲಿ ಓಡಾಡ್ತಾನೆ 4 ದಿನ ಅಷ್ಟೇ. ಹಾಗೆ ನಾವೆಲ್ಲ ಇದ್ದೇವೆ. ನಮ್ಮಂಥ ಜೀವರ ಮೇಲೆ ಅನುಗ್ರಹವನ್ನು ಮಾಡುವ ಮಹಾಗುರುಗಳು ಪರಮದಯಾಲು ಕ್ಷಮ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಆ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆಗೆ ತಕ್ಕಂತೆ ಭಗವಂತ ವಾಯುದೇವರಿಗೆ ಹೇಳಿದ, ನೀನು ಭೂಮಿಯಲ್ಲಿ ಅವತಾರ ಮಾಡಿ ಉತ್ತಮವಾಗಿರುವಂತಹ ಜ್ಞಾನವನ್ನು ವಿಸ್ತಾರ ಮಾಡಬೇಕು, ಜಗತ್ತಿಗೆ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಭಗವಂತ ಹೇಳಿದ. ಭಗವಂತನ ಆಜ್ಞೆಗೆ ತಕ್ಕಂತೆ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿ ಬಂದರು. ಅದೇ ಅವತಾರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮ ಮಂಗಳ ಸ್ವರೂಪದ ಅವತಾರ. ಅಂಥ ಮಹಾಗುರುಗಳ ಅವರ ಮಹಿಮೆಯನ್ನು ನಾನು ಕಿಂಚಿತ್ತಾಗಿ ಹೇಳ್ತೇನೆ ಅಂತ ಮತ್ತೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ದೇವರ ಮಹಿಮೆ 40 ಭಾಗವಾದರೆ ಗುರುಗಳ ವಾಯುದೇವರ ಮಹಿಮೆ 60 ಭಾಗವಾಗಿ ಹೇಳಿದ್ದಾರೆ. 60% ವಾಯುದೇವರ ಮಹಿಮೆ, 40% ಭಗವಂತನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಈ ಪ್ರಾತಃ ಸಂಕಲ್ಪ ಗದ್ಯ ನಾನು ನಿನ್ನೆ ನಿಮಗೆಲ್ಲ ವಿಜ್ಞಾಪನೆ ಮಾಡಿಕೊಂಡೆ.
ಇವತ್ತು ಮತ್ತೆ ನಾನು ಆಗ್ರಹದಿಂದ ವಿಜ್ಞಾಪನೆ ಮಾಡ್ತೀನಿ. ತಮ್ಮೆಲ್ಲರ ಕೈಗೆ ಈ ಪ್ರಾತಃ ಸಂಕಲ್ಪ ಗದ್ಯ ಒಬ್ಬ ಭಕ್ತರು ಮುದ್ರಣ ಮಾಡಿಕೊಟ್ಟಿದ್ದಾರೆ, ಅದರ ಜೆರಾಕ್ಸ್ ಮಾಡಿಸಿ ನಿಮ್ಮ ಕೈಗೆ ನೀಡಿದ್ದಾರೆ. ಅದನ್ನು ತಮಗೆ ಸಿಗದೇ ಇದ್ದರೆ ಅದನ್ನು ಮತ್ತೆ ಜೆರಾಕ್ಸ್ ಮಾಡಿಸಿ ಪಡೆಯಬಹುದು. ಅದನ್ನು ಪಡೆದು ನಿತ್ಯದಲ್ಲಿ ಪ್ರಾತಃ ಸಂಕಲ್ಪ ಗದ್ಯವನ್ನು ಒಂದು ನೋಡಿ. ಅದು ನಿಮಗೆ ಅರ್ಥವಾಗಬೇಕು ಅಂತೇನಿಲ್ಲ, ಅರ್ಥವಾಗದಿದ್ದರೂ ಚಿಂತೆ ಇಲ್ಲ, ಅದು ಅರ್ಥ ಮಾಡಿಕೊಡುವಷ್ಟು ಸರಳವಾದ ಶಬ್ದಗಳಲ್ಲೇ ಇದೆ. ಮನಸ್ಸು ಕರಗತ್ತೆ, ಭಾವ ತುಂಬತ್ತೆ, ಜ್ಞಾನ ಬೆಳೀತದೆ, ಭಗವಂತನಿಗೆ ಶರಣು ಹೋಗ್ತೀರಿ, ವಾಯುದೇವರಿಗೆ ಶರಣು ಹೋಗ್ತೀರಿ. ರಾಘವೇಂದ್ರ ಸ್ವಾಮಿಗಳವರಿಗೆ ಅನಂತ ಪ್ರಣಾಮ ಮಾಡಿ, ಸ್ವಾಮಿ ಎಂಥ ಉಪಕಾರ ಮಾಡಿದ್ದೀರಿ ನೀವು. ನಿಮ್ಮ ಪಕ್ಕದಲ್ಲಿ ಒಂದು ಗಂಟೆಯ ದೂರದಲ್ಲಿದ್ದು ನಾವು ನಿಮ್ಮ ಈ ಪುಟ್ಟ ಗ್ರಂಥವನ್ನು ಓದಲಾರದೆ ಇಷ್ಟು ದಿನ ಕಾಲ ಕಳೆದೆವಲ್ಲ, ತಪ್ಪಾಯಿತು, ಅಪರಾಧವಾಯಿತು. ನಿಮ್ಮ ಭಕ್ತರಾಗಿ, ನಿಮ್ಮ ದಾಸಾನುದಾಸರಾಗಿ, ದಾಸರ 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 ದಾಸರಾಗಿ ನಾವು ನಿಮ್ಮ ಈ ಗ್ರಂಥವನ್ನು ಅನ್ನದೆ ನಾವು ಹಾಳಾಯಿತಲ್ಲ, ನಮ್ಮ ಜನ್ಮ ಸಾರ್ಥಕ ಮಾಡಿರುವಂತೆ ನೀವು ಅನುಗ್ರಹ ಮಾಡಿ ಅಂತ ರಾಘವೇಂದ್ರ ಸ್ವಾಮಿಗಳವರಿಗೆ ಪಶ್ಚಾತ್ತಾಪಪೂರ್ವಕ ಅವರಿಗೆ ಪ್ರಾರ್ಥನೆ ಮಾಡಿ ಪ್ರಾತಃ ಸಂಕಲ್ಪ ಗದ್ಯವನ್ನು ನಿತ್ಯದಲ್ಲಿ ಪಠನ ಮಾಡುವಂತೆ ನಾವು ಮಾಡಬೇಕು. ಇದರ ಮುಂದಿರುವಂತಹ ಕೆಲವು ಮಾತನ್ನು ಮತ್ತೆ ನಾಳೆಯೂ ಕೂಡ ವಾಯುದೇವರ ಮಹಿಮೆಯನ್ನು ಕಿಂಚಿತ್ತಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ವಾಯುದೇವರ ಮಹಿಮೆ ಅಗಾಧ ಅಪಾರ, ನವದೇಮಾಪಿ ಸುರಾಯುಷಾವಯಂ ಸಕಲಂ ಖಲು. ವಾಯುದೇವರ ಮಹಿಮೆ ಅಪಾರವಾಗಿದೆ, ಅಪಾರವಾಗಿದೆ. ಎಷ್ಟು ಮೆಲಕು ಹಾಕಿದರು, ಎಷ್ಟು ತಿಳಿದುಕೊಂಡ್ರು, ಎಷ್ಟು ಶಾಸ್ತ್ರ ಓದಿದರೂ ಕೂಡ ಅದರ ಒಂದು ಹನಿಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಅಷ್ಟು ವಿಸ್ತಾರವಾಗಿರುವ ವಾಯು ಮಹಿಮೆಯನ್ನು ರಾಘವೇಂದ್ರ ಸ್ವಾಮಿಗಳವರು ನಮ್ಮೆಲ್ಲ ಭಕ್ತರ ಮೇಲೆ ಕೃಪೆ ಮಾಡಿ ಸಣ್ಣ ಗ್ರಂಥದಲ್ಲಿ ಸಂಕ್ಷೇಪವಾಗಿ ನಮಗೇನು ತಿಳಿಸುವ ಅನುಗ್ರಹವನ್ನು ಮಾಡಿದ್ದಾರೆ, ಅದನ್ನು ತಿಳಿದುಕೊಳ್ಳುವ ಉಪಕಾರವನ್ನು ಪಡಿಬೇಕು. ಅದರಿಂದ ನಮ್ಮ ಉದ್ಧಾರವಾಗುತ್ತೆ. ಹೇಳುವುದರಲ್ಲಿ ಅಪರಾಧಗಳಿದ್ರೆ ಮಹಾಸ್ವಾಮಿಗಳವರು ಕ್ಷಮಿಸಬೇಕು ಅಂತ ಸ್ವಾಮಿಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ನಾಳೆ ಮತ್ತೆ ಅವಕಾಶ ಸಿಕ್ಕಾಗ ಉಳಿದ ವಾಯುದೇವರ ಮಹಿಮೆಯನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.